यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिं मयि स्थितो मदंगेषु स्वतंत्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीमद्भागवतद ಮಹಿಮೆಯನ್ನು ನಾವು ಪ್ರಧಾನವಾಗಿ ತಿಳಿಯುವುದಾದರೆ ಶ್ರೀಮದ್ಭಾಗವತ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆ ಇದ್ದಂತೆ ಸಕಲ ಸಜ್ಜನರ ರಕ್ಷಣೆಗಾಗಿ ಧರ್ಮದ ಸ್ಥಾಪನೆಗಾಗಿ ಅಧರ್ಮದ ನಾಶ ಅಧಾರ್ಮಿಕರಾದಂತಹ ಜನರಿಗೆ ಶಿಕ್ಷೆಯನ್ನು ನೀಡುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಪ್ರತ್ಯಕ್ಷವಾಗಿ ದ್ವಾಪರ ಯುಗದಲ್ಲಿದ್ದು ಆ ಕಾರ್ಯವನ್ನು ಮಾಡಿ ತೋರಿಸಿದ. ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷವಾಗಿ ನಮ್ಮೆಲ್ಲರಿಗೆ ಕಾಣುವಂತೆ ಈಗ ಇಲ್ಲದಿದ್ದರೂ ಶ್ರೀಮದ್ಭಾಗವತದ ರೂಪದಲ್ಲಿ ಕೃಷ್ಣ ಪರಮಾತ್ಮ ಇವತ್ತಿಗೂ ಇದ್ದಾನೆ. ಧರ್ಮವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಕೃಷ್ಣನ ರೂಪದಲ್ಲಿ ಆಗ ತೆಗೆದುಕೊಂಡರೆ ಶ್ರೀಮದ್ಭಾಗವತವೆಂಬ ತನ್ನ ಪ್ರತೀಕದ ರೂಪದಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಶ್ರೀಕೃಷ್ಣ ಪರಮಾತ್ಮನೇ ತೆಗೆದುಕೊಂಡಿದ್ದಾನೆ. ಕೃಷ್ಣ ಪರಮಾತ್ಮನನ್ನು ನೋಡಿದಾಗ ಯಾವ ಭಾವನೆ ಜನರಲ್ಲಿ ಬರ್ತಾ ಇತ್ತು? ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿದರೆ ಆ ಭಾವನೆ ಇವತ್ತಿಗೂ ಬರುತ್ತದೆ. ಇದು ಕೃಷ್ಣನ ಪ್ರತೀಕ ಹೇಗೆ ಅಂತ ಚಿಂತನೆ ಮಾಡೋದಾದರೆ, ಕೃಷ್ಣ ಪರಮಾತ್ಮನನ್ನು ನೋಡಿದ ಗೋಪಿಕಾ ಸ್ತ್ರೀಯರಿಗೆ, ಗೋಪಾಲಕರಿಗೆ ಅಥವಾ ಅರ್ಜುನ, ವಿದುರ, ಉದ್ಧವ, ಅಕ್ರೂರ ಇಂತಹ ಭಗವದ್ಭಕ್ತರಿಗೆ ಕೃಷ್ಣನ ದರ್ಶನದಿಂದಲೇ ಭಕ್ತಿಯ ಉದ್ರೇಕವಾಗ್ತಾ ಇತ್ತು. ಕೃಷ್ಣನನ್ನು ಬಿಟ್ಟರೆ ಇನ್ನೇನು ಬೇಡ ಅಂತನ್ನುವ ಭಾವನೆ ಅವರಿಗೆ. ಜಗತ್ತನ್ನೇ ಮರೆತು ಕೃಷ್ಣನಲ್ಲಿ ಆಸಕ್ತರಾಗ್ತಾಯಿತು. ಶ್ರೀಮದ್ಭಾಗವತವನ್ನು ಓದಿದರೂ ಹಾಗೇ ಆಗತ್ತೆ. ಅಲ್ಲಿ ನೋಡಿದರೆ, ಇಲ್ಲಿ ಕೇಳಿದರೆ ಇಷ್ಟೇ ವ್ಯತ್ಯಾಸ. ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಲೀಲೆಗಳನ್ನು ವರ್ಣನೆ ಮಾಡುವ, ಭಗವಂತನ ಮಹಾಮಹಿಮೆಗಳನ್ನು ಕೊಂಡಾಡುವ ಶ್ರೀಮದ್ಭಾಗವತವನ್ನು ಶ್ರವಣ ಮಾಡಿದರೆ ಪರಮಾತ್ಮನಲ್ಲಿ ಸಹಜವಾಗಿ ಭಕ್ತಿಯ ಉದ್ರೇಕ, ಸಾಕಪ್ಪ ಈ ಜಗತ್ತಿನ ಜಂಜಾಟ ಅಂತ ಜಗತ್ತಿನ ಬಗ್ಗೆ ವೈರಾಗ್ಯ, ಆ ಭಗವಂತನ ದಿವ್ಯವಾದಂತಹ ಮಹಿಮೆಯ ಜ್ಞಾನ, ಇವುಗಳು ಮೂರೂ ಏಕಕಾಲಕ್ಕೆ ಆಗ್ತವೆ. ಇಷ್ಟು ಹೊತ್ತು ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ನಾನು ಊಟ ಮಾಡಿದೆ, ಇನ್ನು ಮುಂದೆ ನನ್ನ ಹಸಿವು ಪರಿಹಾರ ಆಗಬೇಕಲ್ಲ, ಅದಕ್ಕಾಗಿ ಊಟ ಮಾಡ್ತೇನೆ, ಶಕ್ತಿ ಬರೋದಕ್ಕೆ ಮತ್ತೊಮ್ಮೆ ಊಟ ಮಾಡ್ತೇನೆ, ನನಗೊಂದು ಸ್ವಲ್ಪ ಮನಸ್ಸಿಗೆ
ಒಳ್ಳೆ ತೃಪ್ತಿ ಆಗಬೇಕು, ರುಚಿ ಅನ್ನಿಸ್ಬೇಕು, ಆನಂದ ಆಗಬೇಕು, ಅದಕ್ಕೆ ಮತ್ತೆ ಊಟ ಮಾಡ್ತೇನೆ. ಹೀಗೆಲ್ಲ ನಾಲ್ಕು ಸಲ ಊಟ ಮಾಡೋರಿದ್ದಾರಾ? ಮಾಡಿದರೆ ಸಂತೋಷವೂ ಆಗೋದಿಲ್ಲ, ಆರೋಗ್ಯನೂ ಇರೋದಿಲ್ಲ, ಇದ್ದದ್ದು ಕೆಟ್ಟೋಗ್ತದಷ್ಟೇ. ಹಾಗಾದರೆ ಊಟ ಒಂದೇ, ಆದರೆ ತುಷ್ಟಿಹಿ ಪುಷ್ಟಿಹಿ ಕ್ಷುದಪಾಯ ಅನುಘಾಸಂ, ಒಂದೊಂದು ತುತ್ತು ತಿಂದಂತೆ ಮೂರು ಕೆಲಸ ಏಕಕಾಲಕ್ಕೆ ಆಗ್ತದೆ. ಅದು ಸಂತೋಷ, ತೃಪ್ತಿ, ಜೊತೆಗೆ ನಮ್ಮ ದೇಹಕ್ಕೆ ಪುಷ್ಟಿ, ಕ್ಷುದಪಾಯ ಹಸಿವು ಪರಿಹಾರ ಆಗ್ತದೆ, ಎಲ್ಲವೂ ಆಗ್ತದೆ. ಹಾಗೆ ಶ್ರೀಮದ್ ಭಾಗವತದ ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿ ಅನ್ಯತ್ರ ಚೈತತ್ರಿಕ ಏಕಕಾಲಂ, ಪರಮಾತ್ಮನಲ್ಲಿ ಭಕ್ತಿ, ಭಗವಂತನ ಜ್ಞಾನ ಹಾಗೂ ಜಗತ್ತಿನ ಬಗ್ಗೆ ವೈರಾಗ್ಯ, ಇವುಗಳೆಲ್ಲ ಆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತಾ ಇರುವಾಗ ಏಕಕಾಲದಲ್ಲಿ ನಮಗೆ ಆಗ್ತಾ ಹೋಗ್ತದೆ. ಅದು ನಮಗೆ ಗೊತ್ತಾಗೋದಿಲ್ಲ. ತಾಸಿನ ಮುಳ್ಳು ಸರದದ್ದು ಗೊತ್ತಾಗೋದಿಲ್ಲ, ಸರಿತಾ ಇರುತ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಆದ ಬದಲಾವಣೆ ನಮಗೆ ಗೊತ್ತಾಗೋದಿಲ್ಲ, ಆದರೆ ನಿಧಾನವಾಗಿ ಶಾಸ್ತ್ರಗಳ ಶ್ರವಣ ಮಾಡಿದಂತೆ ಮಾಡಿದಂತೆ ನಮ್ಮಲ್ಲಿ ಬದಲಾವಣೆಯಾಗ್ತಾ ಹೋಗ್ತದೆ. ಹಾಗಾದರೆ ಕೃಷ್ಣನನ್ನು ನೋಡಿದಾಗ ಹೇಗೆ ಭಕ್ತಿಯ ಉದ್ರೇಕ? ಇವನನ್ನು ಬಿಟ್ಟು ಇನ್ನುಳದದ್ದೇನೂ ಬೇಡ ಅಂತ. ಗೋಪಿಕಾಸ್ತ್ರೀಯರು ಮನೆಗೆ ಬಂದು ಕೃಷ್ಣನ ಬಗ್ಗೆ ಚಾಡಿ ಹೇಳಬೇಕಂತೆ ಯಶೋದೆಯ ಮುಂದೆ. ಯಾಕೆ ಚಾಡಿ ಹೇಳಲಿಕ್ಕೆ ಬರ್ತಾ ಇದ್ದರು ಅಂದರೆ, ಕೃಷ್ಣನನ್ನು ಬೈಯುವುದಕ್ಕೆ ಅವನು ಬಂದು ಮನೆಯಲ್ಲಿರುವ ಬೆಣ್ಣೆಯನ್ನು ಕದ್ದು ಹೋಗ್ತಾನೆ ಅಂತ. ಆ ಬೆಣ್ಣೆಯ ಮೇಲಿನ ಮೋಹ ಮಮತೆ ಅವುಗಳಿಗಲ್ಲ, ಈ ನೆಪದಿಂದ ಮತ್ತೆ ಕೃಷ್ಣನ ಮುಖ ನೋಡಲಿಕ್ಕೆ ಸಿಗತ್ತೆ ಅಂತ ಕೃಷ್ಣನ ಮುಖವನ್ನು ನೋಡಿ ಆನಂದ ಪಡಬೇಕು. ಇನ್ನೊಬ್ಬರ ಮನೆಗೆ ಹೋಗಿ ಸುಮ್ಮನೆ ಅವರ ಮಗನ ಮುಖ ನೋಡಿ ಎಷ್ಟೊತ್ತು ಕೊಡ್ತೀರಿ, ಬೇರೆ ಕೆಲಸ ಇಲ್ವಾ, ಹೋಗ್ರಿ ಅಂತ ಬೈತಾರೆ. ಏನೋ ಒಂದು ನೆಪ ಮಾಡಿಕೊಂಡು ಹೋಗಬೇಕು ಅಂತ ಕೃಷ್ಣನ ಬಗ್ಗೆ ಚಾಡಿ ಹೇಳೋದೇ ಒಂದು ನೆಪ ಮಾಡಿ ಹೋಗ್ತಿದ್ರಂತೆ ಹೊರತು ನಿಜವಾಗಿ ಕೃಷ್ಣನ ಮೇಲೆ ಅವರಿಗೆ ದ್ವೇಷ ಇರಲಿಲ್ಲ, ಭಕ್ತಿ ಇತ್ತು. ಅವನನ್ನೇ ನೋಡ್ತಾ ಇರಬೇಕು ಅಂತ ಅನಿಸ್ತಿತ್ತು. ತನ್ನ ಗಂಡ, ಮಕ್ಕಳು, ಅತ್ತೆ, ಮಾವ, ಪರಿವಾರ, ಇನ್ನು ಇತರ ಬಳ್ಳಿ, ಬಂಗಾರ, ವಸ್ತು ಯಾವುದರ ಮೇಲೂ ಮೋಹ ಇಲ್ಲ ಅವರಿಗೆ. ಕೃಷ್ಣನ ಮೇಲೆ ಪ್ರೇಮ ಒಂದೇ. ಆ ತರಹದ ಪ್ರೇಮ ಕೃಷ್ಣನನ್ನು ನೋಡಿದಾಗಲೇ ಸಹಜವಾಗಿ ಅವರಲ್ಲಿ ಉದ್ಭವಿಸ್ತಾ ಇತ್ತು. ಅದಕ್ಕಾಗಿ ಅವನು ಕೃಷ್ಣ ಆಕರ್ಷಣೆ ಮಾಡ್ತಾ ಇದ್ದ ಎಲ್ಲರ ಮನಸ್ಸನ್ನು ತನ್ನ ಕಡೆಗೆ. ಆದ್ದರಿಂದಲೇ ಭಗವಂತ ಕೃಷ್ಣ. ಹಾಗೇನೇ ಶ್ರೀಮದ್ ಭಾಗವತ ಶ್ರವಣ ಮಾಡಿದರೆ ಸಾಕು, ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಭಗವಂತನ ಭಕ್ತರ ಸಂಘ ನಮಗಾಗಬೇಕು. ಭಗವದ್ಭಕ್ತರ ಸಂಘ, ಅವರ ಸಹವಾಸವಾಗುವುದೇ ಪ್ರಧಾನವಾದ ನಮ್ಮ ಜೀವನದ ಗುರಿ. ಭಗವದ್ಭಕ್ತರ ಸಹವಾಸವಾದರೆ ಅವರು ಭಗವಂತನ ವಿಶೇಷವಾದಂತಹ ಮಹಿಮೆಗಳನ್ನು ನಮಗೆ ಉಪದೇಶ ಮಾಡ್ತಾರೆ, ಕಥೆಯನ್ನು ಹೇಳುತ್ತಾರೆ. ಕಥೆ ನಮ್ಮ ಕಿವಿಗಳ ಮೂಲಕ ಒಳಗೆ ಹೋದಂತೆ ಹೋದಂತೆ ಭಕ್ತಿ ನಮ್ಮ ಮನಸ್ಸಿನಲ್ಲಿ ಅಂಕುರಿಸ್ತಾ ಹೋಗ್ತದೆ. ಇದು ಭಾಗವತದ ಶ್ರವಣದ ಮಹಿಮೆ ಎಂಬುದಾಗಿ ಭಾಗವತವೇ ಹೇಳಿದೆ. ಹೀಗಾಗಿ ಕೃಷ್ಣನನ್ನು ನೋಡಿದರೆ ಭಕ್ತಿಯ ಉದ್ರೇಕ, ಭಾಗವತವನ್ನು ಕೇಳಿದರೆ ಭಕ್ತಿಯ ಉದ್ರೇಕ, ಕೃಷ್ಣನ ಅನುಗ್ರಹದಿಂದ ಜ್ಞಾನದ ಉದಯ, ಭಾಗವತದ ಅಧ್ಯಯನದಿಂದಲೂ ಜ್ಞಾನೋದಯ, ಕೃಷ್ಣನ ಅದ್ವಿತೀಯವಾದ ಸಾರವಾದ ರೂಪವನ್ನು ಕಂಡಾಗ ಇನ್ನಿತರ ವಸ್ತುಗಳೆಲ್ಲ ಅಸಾರ, ನಶ್ವರ, ತುಚ್ಛ, ಹೇಯ ಅನ್ನುವ ಭಾವನೆ ಬಂದು ವೈರಾಗ್ಯ ಬರುವುದು ಸಹಜ. ಹಾಗೇ ಭಾಗವತದ ಅನುಸಂಧಾನವನ್ನು ಮಾಡ್ತಾ ಹೋದಂತೆ ವೈರಾಗ್ಯ ನಮ್ಮಲ್ಲಿ ದೃಢವಾಗ್ತಾ ಹೋಗ್ತದೆ. ಹೀಗಾಗಿ ಶ್ರೀಮದ್ ಭಾಗವತ ಕೃಷ್ಣನ ಪ್ರತಿಮೆ ಇದ್ದಂತೆ. ಕೃಷ್ಣ ಮಾಡಿದ ಕಾರ್ಯಗಳನ್ನು ಭಾಗವತ ಗ್ರಂಥ ರೂಪದಲ್ಲಿ ಮಾಡ್ತಾ ಇದೆ ಎಂಬುದಾಗಿ ನಾವು ಭಾವಿಸಬೇಕು. ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರ ಕಾಲದಲ್ಲಿ
ಅನೇಕ ಅಸುರರ ಸಂಹಾರವನ್ನು ಮಾಡಿದ, ಶಿಷ್ಟರ ರಕ್ಷಣೆಯನ್ನು ಮಾಡಿದ, ಸಜ್ಜನರ ರಕ್ಷಣೆ ದುರ್ಜನರ ನಾಶ ಇವುಗಳೆರಡನ್ನೂ ಭಗವಂತ ಮಾಡಿದ್ದಾನೆ. ಕೃಷ್ಣನ ಪ್ರಧಾನವಾದ ಕಥೆಗಳಲ್ಲಿ ಒಂದು ಕಂಸನ ಸಂಹಾರ ಮಾಡಿದ್ದು. ಸಂಸಾರದ ಪರಿಹಾರಕ್ಕಾಗಿ ಕಂಸಾರಿಯ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳುವ ಪದ್ಧತಿ ಇದೆ. ಕಂಸನ ಸಂಹಾರವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ. ಶ್ರೀಮದ್ ಭಾಗವತ ಕೃಷ್ಣನ ಪ್ರತೀಕ ಅಲ್ವಾ, ಶ್ರೀಮದ್ ಭಾಗವತ ಏನು ಮಾಡ್ತದೆ? ಅದು ಕಂಸನ ಸಂಹಾರವನ್ನು ಮಾಡ್ತದೆ. ಅಂದರೆ ಹೇಗೆ? ಈಗ ಕಂಸ ಯಾರು? ಆ ಕಂಸನನ್ನು ಭಾಗವತದಿಂದ ಸಂಹಾರ ಮಾಡೋದು ಹೇಗೆ? ಅಂದರೆ ಭಾಗವತದ ಪುಸ್ತಕವನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ ಹೊಡೆಯಬೇಕಾ? ಪುಸ್ತಕ ಹೊಡೆದ್ರೆ ಯಾರೂ ಸಾಯೋದಿಲ್ಲ, ಪೆಟ್ಟಾಗಬಹುದು ಬಹಳ. ಅಂದರೆ ಹಾಗಲ್ಲ, ಇದು ಕಾಗದದ ಪುಸ್ತಕ, ಚೆನ್ನಾಗಿ ಅದನ್ನು ಶಿಲಾಲೇಖ ಅಥವಾ ತಾಮ್ರ ಬೆಳ್ಳಿಯ ಮೇಲೆ ಚೆನ್ನಾಗಿ ದಪ್ಪಾದ ಬೆಳ್ಳಿ ತಾಮ್ರದ ತಗಡಿನ ಮೇಲೆ ಭಾಗವತವನ್ನು ಬರೆಯಬೇಕು. ಆ ಭಾಗವತದ ತಾಮ್ರದ ಅಥವಾ ಕಲ್ಲಿನ ಆ ಪತ್ರಗಳನ್ನು ತೆಗೆದುಕೊಂಡು ತಲೆಯ ಮೇಲೆ ಹಾಕಿ ಹೊಡೆಯೋದ? ಏನು ಭಾಗವತದಿಂದ ಸಂಹಾರ ಅಂದರೆ ಏನು? ಅಲ್ಲ, ಹಾಗಲ್ಲ. ಶ್ರೀಮದ್ ಭಾಗವತದ ಅಧ್ಯಯನ ಮಾಡಿದರೆ ಶ್ರೀಮದ್ ಭಾಗವತದಲ್ಲಿ ಹೇಳಿದ ತತ್ವಗಳನ್ನು ನಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ, ಚಿಂತನೆ ಮಾಡಿಕೊಂಡ್ರೆ ಕಂಸನ ಸಂಹಾರ ಆಗತ್ತೆ. ಎಲ್ಲಿ? ನಮ್ಮ ಮನಸ್ಸಿನೊಳಗೆ. ಕಂಸ ಹೊರಗೆಲ್ಲಿ ಇಲ್ಲ, ಎಲ್ಲರ ಮನಸ್ಸಿನ ಒಳಗೆ ಕಂಸ ಇದ್ದಾನೆ. ಆ ಕಂಸನ ಸಂಹಾರ ಭಾಗವತದ ಅಧ್ಯಯನದಿಂದ ಆಗ್ತದೆ. ಕಂಸ ಮಥುರೆಯಲ್ಲಿದ್ದ, ಕಂಸನ ಸಂಹಾರಕ್ಕೆ ಕೃಷ್ಣ ವೃಂದಾವನದಿಂದ ಮಥುರೆಗೆ ಹೋದ. ಶ್ರೀಕೃಷ್ಣ ಪರಮಾತ್ಮ ಕಂಸನಿದ್ದಲ್ಲಿ ಹೋಗಿ ಕಂಸನ ಸಂಹಾರವನ್ನು ಮಾಡಿದ್ದಾನೆ. ಈಗ ಕಂಸ ಎಲ್ಲಿದ್ದಾನೆ? ನಮ್ಮ ಮನಸ್ಸಿನಲ್ಲಿದ್ದಾನೆ. ಮನಸ್ಸಿನೊಳಗಿನ ಕಂಸನ ಸಂಹಾರ ಮಾಡುವುದಕ್ಕೆ ಕೃಷ್ಣ ಎಲ್ಲಿ ಬರಬೇಕು? ಮನಸ್ಸಿನೊಳಗೆ ಬರಬೇಕು. ಕೃಷ್ಣ ಅಂದರೆ ಭಾಗವತ. ಈಗ ಆ ಭಾಗವತ ನಮ್ಮ ಮನಸ್ಸಿಗೆ ಬಂದರೆ ಅದೇ ಮನಸ್ಸಿನೊಳಗೆ ಕುಳಿತ ಕಂಸನ ಸಂಹಾರವಾಗ್ತದೆ. ನಮ್ಮ ಮನಸ್ಸಿನಲ್ಲಿ ಎಲ್ಲಿದ್ದಾನೆ ಕಂಸ? ನಾವೆಷ್ಟು ಒಳ್ಳೆಯವರು, ನಮ್ಮನ್ನೆಲ್ಲ ಕಂಸ ಅಂತ ಮಾಡ್ತಾ ಇದ್ದೀರಾ ನೀವು. ನಿಮ್ಮನ್ನು ಯಾರನ್ನೂ ಕಂಸ ಮಾಡಿಲ್ಲ. ಮನಸ್ಸಿನೊಳಗೆ ಕಂಸ ಇದ್ದಾನೆ ಅಂದರೆ ನೀವು ಅಲ್ಲ ಅಂತ ಅರ್ಥ ಅಲ್ವಾ? ನಾವು ನೀವುಗಳೇ ಕಂಸ ಅಂತ ಹೇಳ್ತಾ ಇಲ್ಲ, ನಮ್ಮೆಲ್ಲರ ಮನಸ್ಸಿನೊಳಗೆ ಇದ್ದಾನೆ. ಕಂಸ ಬೇರೆ, ನಾವು ಬೇರೆ. ಕಂಸ ಒಳಗಿದ್ದಾನೆ, ಅವನ ಸಂಹಾರ ಆಗಬೇಕಾಗಿ. ಯಾರದು ಕಂಸ? ಕಂಸ ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುತ್ತಾರೆ, ಕಂಸ ಇವನು ಕಾಲನೇಮಿ. ಕಾಲನೇಮಿ ಅಂತ ಒಬ್ಬ ಅಸುರ. ಇದು ಚೆನ್ನಾಗಿದೆ. ಕಾಲನೇಮಿ ಅಂತ ಒಬ್ಬ ಅಸುರ. ಆ ಅಸುರ ನಮ್ಮೆಲ್ಲರ ದುಷ್ಟ ಕಾಮಗಳಿಗೆ ಪ್ರಚೋದಕನಾದಂತಹ ಒಬ್ಬ ವ್ಯಕ್ತಿ. ದುಷ್ಟಕಾಮನೆಗಳನ್ನು ಪ್ರಚೋದನೆ ಮಾಡುವ ವ್ಯಕ್ತಿ ಕಾಲನೇಮಿ. ಒಂದು ಸರಿಯಾಗಿ ಎಲ್ಲರೂ ನಾವು ತಿಳಿಯಬೇಕು, ಜೀವನದಲ್ಲಿ ಯಾವುದೇ ಒಂದು ವಸ್ತು ಅಥವಾ ಕ್ರಿಯೆ ಅಥವಾ ಭಾವನೆ ಏನೇ ಇರಬೇಕಾದರೂ ಅದಕ್ಕೆ ಹಿಂದೆ ಒಂದು ಚೈತನ್ಯ ಶಕ್ತಿಯ ಪ್ರಚೋದನೆ ಇದೆ. ಇದು ನಮ್ಮ ತತ್ವಶಾಸ್ತ್ರದ ನಿರ್ಧಾರ. ನಾದೈವಂ ಕಿಂಚಿದಿಷ್ಯತೆ. ಯಾವುದೊಂದೂ ವಸ್ತು ದೇವತೆಯ ಪ್ರೇರಣೆ ಇಲ್ಲದೇ ಇಲ್ಲ. ಜೊತೆಗೆ ದುಷ್ಟ ಕಾರ್ಯಗಳಾಗಿದ್ದರೆ, ದುಷ್ಟ ವಸ್ತುಗಳಾಗಿದ್ದರೆ, ದುರ್ಭಾವನೆಗಳಾಗಿದ್ದರೆ ಅದು ಅಸುರರ ದೈತ್ಯರ ಪ್ರೇರಣೆ ಇಲ್ಲದೇ ಇಲ್ಲ. ಅವರ್ಯಾರೂ ಕಣ್ಣಿಗೆ ಕಾಣುವವರಲ್ಲ. ದೇವತೆಗಳೂ ಕಾಣೋದಿಲ್ಲ, ಅಸುರರೂ ಕಾಣೋದಿಲ್ಲ.
ಆದರೆ ಕೆಲಸ ಮಾಡೋದು ಬಿಡೋದಿಲ್ಲ. ಕಾಣದ ಶಕ್ತಿ ಆದರೆ ಅದ್ಭುತ ಶಕ್ತಿ, ಶಾಸ್ತ್ರಗಳಿಂದ ತಿಳಿಯಬಹುದಾದ ಶಕ್ತಿಗಳು. ಅವರ ಕಾರ್ಯದಿಂದ ಅವರನ್ನು ನಾವು ಊಹಿಸಬಹುದು, ಶಾಸ್ತ್ರಗಳಿಂದ ನಿರ್ಧರಿಸಿಕೊಳ್ಳಬಹುದು. ಕಣ್ಣಿಗೆ ಮಾತ್ರ ಕಾಣೋದಿಲ್ಲ, ಒಂದು ಹಂತ ನಾವು ಮುಟ್ಟುವವರೆಗೆ. ಸಿದ್ಧಿಯನ್ನು ಪಡೆದ ವ್ಯಕ್ತಿಗಳಿಗೆ ಕಣ್ಣಿಗೂ ಕಾಣಬಹುದು. ಅಂತಹ ದೇವತೆಗಳು ಅಥವಾ ಅಸುರರೇನಿದ್ದಾರೆ, ಇವರ ಪ್ರೇರಣೆಯಿಂದ ನಮ್ಮಲ್ಲಿ ಸದ್ಭಾವನೆಗಳು ಹಾಗೂ ಅಸದ್ಭಾವನೆಗಳು ಬರ್ತಾ ಹೋಗ್ತದೆ. ಈಗ ಉದಾಹರಣೆಗೆ, ಒಳ್ಳೆ ಶಾಸ್ತ್ರದ ಶ್ರವಣ ಮಾಡಬೇಕು ಅಂತ ನಿಮ್ಮಲ್ಲಿ ಇಚ್ಛೆ ಬಂದಿದೆ ಅನ್ನೋದಕ್ಕೆ ಇಲ್ಲಿ ಬಂದಿದ್ದೀರಿ. ಇದು ಒಳ್ಳೆಯ ಕಾಮನೆ, ಇದು ಒಳ್ಳೆಯ ಕಾಮ. ಇದು ನಮ್ಮ ಮನಸ್ಸಿನಲ್ಲಿ ಮನ್ಮಥ ಅಥವಾ ಕಾಮ, ಪ್ರದ್ಯುಮ್ನ, ಇಂದ್ರದೇವರು, ರುದ್ರದೇವರು, ಇಂತಹ ಮನೋಭಿಮಾನಿ ದೇವತೆಗಳು ನಮಗೆ ಉತ್ತಮವಾದ ಇಚ್ಛೆಯನ್ನು ಕೊಟ್ಟಿದ್ದಾರೆ. ಮನಸ್ಸಿಗೆ ಅಭಿಮಾನಿಗಳಾದ ಅಂತಹ ಗರುಡ, ಶೇಷ, ರುದ್ರ, ಸ್ಕಂದ, ಇಂದ್ರ, ಚಂದ್ರ, ಇಂತಹ ಉತ್ತಮರಾದ ದೇವತೆಗಳು ನಮಗೆ ಒಳ್ಳೆಯ ಭಾವನೆಗಳನ್ನು ಕೊಡ್ತಾರೆ, ಒಳ್ಳೆಯ ಇಚ್ಛೆಯನ್ನು ಕೊಡ್ತಾರೆ. ಪ್ರವಚನ ಹೇಳಿದ್ದೇ ಹೇಳ್ತಾರೆ, ಕೇಳಿದ್ದೇ ಕೇಳಬೇಕು. ಏನಿದೆ ಮತ್ತೆ ಅದೇ ಕಥೆ, ಅದೇ ರಾಮ, ಅದೇ ಕೃಷ್ಣ. ದಿವಸವೂ ಹೊಸ ಹೊಸ ಕಥೆಗಳೆಲ್ಲ ಇರ್ತದೆ ಟಿವಿಗಳಲ್ಲಿ, ಸೀರಿಯಲ್ಗಳಲ್ಲಿ. ಇದನ್ನು ಬಿಟ್ಟು ಅಲ್ಲಿ ಏನು ಹೋಗೋದು ಅಂತ, ಬೇಡ ಪ್ರವಚನ ಕೇಳೋದು, ಟಿವಿ ನೋಡೋಣ ಅಂತ ಒಂದು ಇಚ್ಛೆ ಬರ್ತದಲ್ಲ, ಆ ಇಚ್ಛೆ ಅದು ಕಾಲನೇಮಿ ಕೊಡೋ ಇಚ್ಛೆ, ಅದು ಕಂಸ. ಅದೇ ಕಂಸ ಕಾಲನೇಮಿ ಅಂದರೆ ಅವನು ಕಾಮವನ್ನು ಕೊಡುವ ಒಬ್ಬ ದೈತ್ಯ, ಅವನು ಕಾಮವನ್ನು ಪ್ರಚೋದಿಸುವ ದೈತ್ಯ. ಅವನು ಪ್ರಚೋದನೆ ಮಾಡುವ ಕಾಮನೆಗಳು ಎಂಥದ್ದು ಅಂದರೆ ಕೆಟ್ಟ ಕಾಮನೆಗಳು. ನಮ್ಮ ವಸ್ತು ಅಲ್ಲ, ನಮ್ಮ ವಸ್ತು ಅಲ್ಲ ಅಂದರೆ ಅದನ್ನು ನಾವು ಮುಟ್ಟಲೂ ಬಾರದು ಅವರ ಒಪ್ಪಿಗೆ ಇಲ್ಲದೆ. ಯಾರ ವಸ್ತುವೋ ಅವರ ಒಪ್ಪಿಗೆ ಇಲ್ಲದೆ ನಾವು ಅದನ್ನು ಉಪಯೋಗಿಸಬಾರದು, ಉಪಯೋಗಿಸಿದರೆ ಅದು ಕಳ್ಳೆತನ. ಯಾಕಪ್ಪ ಇನ್ನೊಬ್ಬರ ವಸ್ತು ನಾವು ತಗೋಬೇಕು, ನಮ್ಮದಲ್ಲ ನಾವು ಬಿಟ್ಬಿಡೋಣ, ಅವರು ಕೊಟ್ಟರೆ ತಗೊಳ್ಬೇಕು, ಅವರು ಕೊಡದೆ ನಾವು ಹೇಳದೆ ಕೇಳದೆ ತಗೊಳ್ಳೋದು ಸರಿಯಲ್ಲ. ಈ ಆಲೋಚನೆ ಇದು ದೇವತೆಗಳು ಕೊಡೋ ಆಲೋಚನೆ ಇದು. ಆದರೆ ಯಾರಿದ್ದಾರೆ, ನಾನೊಬ್ಬನೇ ಇದ್ದೇನೆ, ಯಾರೂ ನೋಡ್ತಾ ಇಲ್ಲ, ನಾನು ತೊಗೊಂಡದ್ದು ಯಾರಿಗೂ ಗೊತ್ತಾಗೋದಿಲ್ಲ, ನಾನು ಯಾಕೆ ತಗೋಬಾರ್ದು ಅನ್ನುವ ಇಚ್ಛೆ ಬಂತಲ್ಲ, ಇದೇ ಕಾಲನೇಮಿ, ಇದೇ ಕಂಸ. ಕಳ್ಳತನ ಮಾಡಬೇಕೆಂಬ ಇಚ್ಛೆ, ನೋಡಬಾರದ ಚಿತ್ರಗಳನ್ನು ನೋಡಬೇಕು ಅನ್ನುವ ಇಚ್ಛೆ, ಸುಳ್ಳು ಮಾತನಾಡಬೇಕು ಅನ್ನುವ ಇಚ್ಛೆ. ಇದ್ದದ್ದನ್ನು ಇದ್ದಾಗಿ ಹೇಳಿದರೆ ನನ್ನ ದೊಡ್ಡಸ್ತಿಕೆ ತೋರಿಸಿಕೊಂಡಾಗ ಆಗೋದಿಲ್ಲ. ತನ್ನೊಳಗೆ ಇರಲಿ ಇಲ್ಲದೇ ಇರಲಿ, ಇಲ್ಲದೇ ಇರುವ ಗುಣಗಳನ್ನೆಲ್ಲ ಸುಳ್ಳು ಸುಳ್ಳಾಗಿ ಹೇಳಿಕೊಂಡು ನಾನು ಬಹಳ ದೊಡ್ಡವ ಅಂತ ನಾಲ್ಕು ಜನರ ಎದುರಿಗೆ ತೋರಿಸಿಕೊಂಡು ಬಿಡೋಣ, ಅವನೇನು ಬಂದು ವೆರಿಫೈ ಮಾಡ್ತಾನ? ಇಲ್ಲ, ನಾನು ಅಂಥ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡಿದೆ, ಅಷ್ಟು ದಾನ ಮಾಡಿದೆ, ಇಷ್ಟು ದಾನ ಮಾಡಿದೆ, ಏನೇನೋ ಹೇಳ್ಕೊಳ್ಳೋದು. ಸುಳ್ಳು ಹೇಳಬೇಕೆಂಬ ಇಚ್ಛೆ, ಕಳ್ಳತನ ಮಾಡಬೇಕೆಂಬ ಇಚ್ಛೆ, ಪರಪುರುಷರನ್ನು ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ಒಂದು ಪ್ರವೃತ್ತಿ, ಆ ಇಚ್ಛೆ, ಈ ತರಹದ ಅನೇಕ ದುಷ್ಟ ಇಚ್ಛೆಗಳೆಲ್ಲ ಇವೆಯಲ್ಲ ಇವತ್ತು ಜಗತ್ತಿನಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಎಷ್ಟು ರೀತಿಯ ಅನ್ಯಾಯಗಳು ನಡೀತಾ ಇದೆ, ಎಷ್ಟು ತರಹದ ಹಿಂಸೆಗಳು ಆಗ್ತಾ ಇವೆ, ಅಮಾಯಕರಾದ ಜನರ ಮೇಲೆ ಆಗುವಂತಹ ನಾನಾ ತರಹದ ಆ ಹಿಂಸೆಗಳಿಗೆ ಈ ತರಹದ ದುಷ್ಟವಾದ ಕಾಮವೇ ಕಾರಣ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ, ಕಾಮಯೇಷ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧ್ಯೇನಮಿಹ ವೈರಿಣಂ. ಯಾರು ನಿನ್ನ ಶತ್ರು? ಹೊರಗಿಲ್ಲ ನಿನ್ನ ಶತ್ರುಗಳು, ನಿನ್ನ ದುಷ್ಟ ಕಾಮನೆಗಳೇ ನಿನ್ನ ಶತ್ರುಗಳು. ಅವುಗಳನ್ನು ನೀನು ಸಂಹಾರ ಮಾಡು, ನೀನು ಇಡೀ ಜಗತ್ತನ್ನು ಗೆದ್ದಂತೆ. ಇಡೀ ಜಗತ್ತೆಲ್ಲ ಸುತ್ತಿ ಬಂದು ಎಲ್ಲರನ್ನು ಸೋಲಿಸಿ ನಾನು ರಾಜಾಧಿರಾಜ ಅಂತ ಮೆರೆದರೇನು ಪ್ರಯೋಜನ? ನಿನ್ನೊಳಗಿರುವ ಕಾಮನೆಗಳೇ ನಿನ್ನನ್ನು ಸೋಲಿಸ್ತವೆ.
ಆ ಕಾಮವೆಂಬ ಶತ್ರುವನ್ನು ಗೆಲ್ಲಬೇಕು ಅಂತ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದವನೂ ಕೃಷ್ಣ. ಆ ಕಾಮದ ಪ್ರತೀಕನಾಗಿ ದುಷ್ಟಕಾಮಗಳಿಗೆ ಪ್ರಚೋದಕನಾಗಿ ನಿಂತ ಕಾಲನೇಮಿ ಅವನ ಅವತಾರ ಕಂಸನನ್ನು ಪ್ರತ್ಯಕ್ಷವಾಗಿ ಕೊಂದವನೂ ಕೃಷ್ಣ. ಆ ಕಂಸನನ್ನು ಕೊಂದದ್ದು ಕೃಷ್ಣ ಪರಮಾತ್ಮ ಕೇವಲ ಒಬ್ಬ ವ್ಯಕ್ತಿಯಿಂದ ಕೊಂದದ್ದಲ್ಲ, ಅವನೊಂದು ದುಷ್ಟಶಕ್ತಿ, ಎಲ್ಲರ ಮನಸ್ಸಿನಲ್ಲಿ ದುಷ್ಟ ಇಚ್ಛೆಗಳನ್ನು ನೀಡುವಂತಹ ಬಹಳ ಕೆಟ್ಟ ಶಕ್ತಿ, ಅಂತಹ ಶಕ್ತಿಯನ್ನು ಕೃಷ್ಣ ಸಂಹಾರ ಮಾಡಿದ್ದಾನೆ ತಾನು ಅವತಾರ ಕಾಲದಲ್ಲಿ. ಹಾಗಾದರೆ ಶ್ರೀಮದ್ ಭಾಗವತದ ಅಧ್ಯಯನ ಮಾಡಿದರೆ ನಮಗೆ ಆಗುವ ಲಾಭ ಏನು ಅಂದರೆ, ಕೃಷ್ಣ ಹೇಗೆ ಕಂಸನ ಸಂಹಾರ ಮಾಡಿದ ಪ್ರತ್ಯಕ್ಷವಾಗಿ, ಈಗ ನಮ್ಮನ ಮನಸ್ಸಿನೊಳಗೆ ಮುಚ್ಚಿಕೊಂಡು ಬಚ್ಚಿಕೊಂಡು ಕುಳಿತಂತಹ ಕಂಸ ಇದ್ದಾನಲ್ಲ, ದುಷ್ಟ ಕಾಮನೆಗಳು, ಅವುಗಳನ್ನು ನಾಶ ಮಾಡುತ್ತದೆ ನಮ್ಮ ಶ್ರೀಮದ್ ಭಾಗವತ. ಕೃಷ್ಣ ಮಥುರೆಗೆ ಹೋಗಿ ಕಂಸನ ಸಂಹಾರ ಮಾಡಿದ, ಭಾಗವತ ನಮ್ಮ ಮನಸ್ಸಿಗೆ ಬಂದು ಕಂಸನ ಸಂಹಾರ ಮಾಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಹೋಗುವುದಕ್ಕೆ ಅಕ್ರೂರ ಬಂದ, ರಥದಲ್ಲಿ ಕೂಡಿಸಿಕೊಂಡು ಕರೆದುಕೊಂಡು ಹೋದ. ಇಲ್ಲಿ ಶ್ರೀಮದ್ ಭಾಗವತವನ್ನು ನಮ್ಮ ಶ್ರೋತ್ರೇಂದ್ರಿಯಗಳೆಂಬ ರಥದಿಂದ ನಾವು ನಮ್ಮ ಮನಸ್ಸೆಂಬ ಮಥುರೆಗೆ ಕರೆದುಕೊಂಡು ಬರಬೇಕು. ಇದೇ ರಥ, ಇದೇ ಮಥುರೆ. ಶ್ರೋತ್ರೇಂದ್ರಿಯವೆಂಬ ರಥದಲ್ಲಿ ಆ ಶ್ರೀಮದ್ ಭಾಗವತವನ್ನು ಕೂಡಿಸಿಕೊಂಡು ನಮ್ಮ ಮನಸ್ಸೆಂಬ ಮಥುರೆಗೆ ಭಾಗವತವನ್ನು ನಾವು ಕರೆದುಕೊಂಡು ಬಂದರೆ, ಆ ಮನಸ್ಸಿನೊಳಗೆ ಕುಳಿತಂತಹ, ಮನಸ್ಸಿನ ಸಿಂಹಾಸನದೊಳಗೆ ಕುಳಿತ ಏನು ಕಾಮ ಇದೆ, ಆ ಕಾಮವನ್ನು ಸಂಹಾರ ಮಾಡುತ್ತದೆ ಶ್ರೀಮದ್ ಭಾಗವತ. ಹಾಗಾದರೆ ಶ್ರೀಮದ್ ಭಾಗವತದ ಶ್ರವಣವನ್ನು ನಾವು ಮಾಡುತ್ತೇವೆ, ಮಾಡಿದರೆ ಕಾಮದ ಸಂಹಾರ ಹೇಗಾಗತ್ತೆ ಅಂತ ನಾವು ಆಲೋಚನೆ ಮಾಡಿದರೆ, ನಾನಾ ತರಹದ ಕಾಮನೆಗಳಿವೆಯಲ್ಲ, ಒಂದೊಂದು ಕಥೆಗಳನ್ನು ಕೇಳಿದಾಗ ನಮಗೆ ಒಂದೊಂದು ರೀತಿಯ ದುಷ್ಟವಾದ ಇಚ್ಛೆಗಳು ದೂರವಾಗ್ತಾ ಹೋಗ್ತವೆ. ಉದಾಹರಣೆಗೆ ಧ್ರುವರಾಜರ ಕಥೆಯನ್ನು ಕೇಳ್ತೆ. ಧ್ರುವರಾಜರ ಕಥೆಯನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ತಿನ್ನಬೇಕು, ಯಾವಾಗಲೂ ಮಜಾ ಮಾಡಬೇಕು, ತ್ಯಾಗ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಇವೆಲ್ಲ ನಮ್ಮ ಊಹೆಗೆ ಮೀರಿದ ಮಾತುಗಳು ಅಂತ ಅಂದುಕೊಂಡಿದ್ದೇವೆ. ಅವೆಲ್ಲ ಏನೇ ಆಗೋ ಮಾತೇನು, ಸುಮ್ಮನೆ ಪುರಾಣದಲ್ಲಿ ಹೇಳೋದು ಕೇಳೋದು ಅಷ್ಟಕ್ಕೇ ಅದು ಹೊರತು ಮಾಡೋ ವಿಷಯ ಅಲ್ಲ. ಕೇಳುವುದಕ್ಕೆ ಹೇಳುವುದಕ್ಕೆ ಇರೋದಷ್ಟೇ ಹೊರತು ಚೆನ್ನಾಗಿ ಮಾಡೋವಂತಹ ವಿಷಯಗಳಲ್ಲ. ಸಾಧ್ಯವೇ ಅಷ್ಟೆಲ್ಲ ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ, ಅಷ್ಟೆಲ್ಲ ಉಪವಾಸ ವನವಾಸ ಆಗುತ್ತಾ ಯಾರಿಗೆ ಆದರೂ, ಸುಮ್ಮನೆ ಕಥೆ ಹೇಳ್ತಾರಷ್ಟೇ ಅಂತ. ಒಬ್ಬ 5 ವರ್ಷದ ಬಾಲಕ ಇದನ್ನು ಮಾಡಿ ತೋರಿಸಿದ್ದಾನೆ ಅಂತ ನಾವು ಅಂದುಕೊಂಡಾಗ, ಹಾಗಾದರೆ ಇದು ಅಸಾಧ್ಯ ಅಲ್ಲ. ಇವತ್ತಿಗೂ ನೋಡಿದರೆ ಕೆಲವರು ಗಂಟೆ ಗಂಟೆಗೆ ಅವರಿಗೆ ಮಧ್ಯ ಮಧ್ಯದಲ್ಲಿ ಪಾನೀಯ ಬೇಕು, ಇಲ್ಲದೇ ಇದ್ದರೆ ಬದುಕೋದೇ ಅಸಾಧ್ಯ ಅನ್ನುವಷ್ಟು ರೂಢಿ ಮಾಡಿಕೊಂಡಿರ್ತಾರೆ. ಆದರೆ ಇವತ್ತಿಗೂ ಸಾಕಷ್ಟು ಜನ ಭಗವದ್ಭಕ್ತರು, ಆಸ್ತಿಕರು, ಏಕಾದಶಿಯ ಉಪವಾಸವನ್ನು ನಿರಾಹಾರ ಉಪವಾಸ ಮಾಡುವವರು ಇವತ್ತಿಗೂ ಇದ್ದಾರೆ, 1000 ಇದ್ದಾರೆ. ಕೆಲವರು ಏದೋ ಆಶ್ಚರ್ಯ ಇದು ಸುಳ್ಳು ಅಂತಾರೆ, ನೀವು ಸುಮ್ಮನೆ ನಮ್ಮ ಎದುರಿಗೆ ಬಂದಾಗ ಹೀಗೆ ತೋರಿಸ್ತೀರಿ ಅಂಗಾರ ಹಚ್ಚಿಕೊಂಡು ಒಳಗೆ ಚೆನ್ನಾಗಿ ಉಪ್ಪಿಟ್ಟು ತಿಂದು ಬಂದಿರ್ತೀರಿ ಅಂತ. ಯಾಕೆ ಅಂದರೆ ಇವರಿಗೆ ಅದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ದಿವಸ ಅಲ್ಲ, 1-2 ಗಂಟೆ ಏನೂ ತಿನ್ನದೆ ಏನೂ ಕುಡಿಯದೆ ಇರಲಿಕ್ಕಾಗೋದಿಲ್ಲ. ಮಧ್ಯ ಮಧ್ಯದಲ್ಲಿ ತಿಂದು ಕುಡಿದು ಅಭ್ಯಾಸ, ಉಪವಾಸ ಇರೋದು ಅಂದರೆ ಇದು ಸರ್ವಥಾ ಸಾಧ್ಯವಿಲ್ಲ, ಇಂಪಾಸಿಬಲ್ ಅಂತ ಹೇಳ್ತಾರೆ. ನೀವು ಸುಳ್ಳು ಹೇಳ್ತೀರಾ ಅಂತ. ಆದರೆ ನಿರಾಹಾರ ಉಪವಾಸ ಮಾಡುವವರಿದ್ದಾರೆ, ಮಾಡಿದ್ದು ಸತ್ಯ. 5 ದಿನ ಭೀಷ್ಮ ಪಂಚಕ ಮಾಡುವವರಿದ್ದಾರೆ, ತಿಂಗಳಿಗೆ 5 ದಿನ ವಿಷ್ಣು ಪಂಚಕ ಉಪವಾಸ ಮಾಡುವವರಿದ್ದಾರೆ. ಎಷ್ಟೋ ಜನ ಬರೇ ನೀರು ಕುಡಿದು ತಿಂಗಳು ಉಪವಾಸ ಮಾಡ್ತಾರೆ, ಬರೀ ನೀರು, ಬರೀ ಹಾಲು ಕುಡಿದಿರುವವರಿದ್ದಾರೆ, 15 ದಿವಸ ಪಯೋವ್ರತ ಮಾಡ್ತಾರೆ, ಬರೀ 1 ಲೋಟ ಹಾಲು.
ಹನ್ನೆರಡು ಹದಿಮೂರು ದಿವಸ ಕೇವಲ ಹಾಲು ಕುಡಿದು ಉಪವಾಸ ಮಾಡುತ್ತಾರೆ, ಬರೀ ನೀರು ಕುಡಿದು ಮಾಡುವವರಿದ್ದಾರೆ, ಏನೂ ಇಲ್ಲದೆ ಉಪವಾಸ ಮಾಡುವವರಿದ್ದಾರೆ, ಇವತ್ತಿಗೆ ಇದ್ದಾರೆ. ಹಾಗಾದರೆ ಇದ್ಯಾವುದೂ ಅಸಾಧ್ಯ ಅಲ್ಲ. ತಿನ್ನಬೇಕು ತಿನ್ನಬೇಕು ತಿನ್ನಬೇಕು, ಯಾವಾಗಲೂ ತಿಂತಾ ಇರಬೇಕು. ಇದು ನೋಡಿ, ಈ ಕಾಮ, ಇದೇ ಇಚ್ಛೆ, ಇದೊಂದು ಸಣ್ಣ ಕಂಸನ ಕೆಲಸ ಇದು. ಈ ಕಂಸನ ಕಾರ್ಯವನ್ನು ಶ್ರೀಮದ್ ಭಾಗವತ ಧ್ರುವರಾಜರ ಕಥೆಯನ್ನು ನಮಗೆ ಉಪದೇಶ ಮಾಡುವ ಮೂಲಕ ಆ ಕಂಸನ ಸಂಹಾರ ಮಾಡ್ತದೆ ಭಾಗವತ. ಏನಪ್ಪ, ಕನ್ನಡಿ ಮುಂದೆ ನಿಂತು ನೋಡ್ಕೋ, ಎಷ್ಟು ದೊಡ್ಡದಾಗಿ ಬೆಳೆದಿದ್ದೀಯ, ಇಷ್ಟು ದೊಡ್ಡ ದೇಹ, ಇಂತಹ ಶಕ್ತಿ, ಇಷ್ಟೆಲ್ಲ ಗಟ್ಟಿಯಾಗಿದ್ದು ಒಂದು ದಿವಸ ಉಪವಾಸ ಮಾಡುವುದಕ್ಕೆ ಏನವ ನಿನಗೆ ರೋಗ? ನೋಡು ಆ ಕೂಸನ್ನು, 5 ವರ್ಷದ ಕೂಸು. ಧ್ರುವ ಹೇಗೆ ಉಪವಾಸ ಮಾಡಿದ? ತಾಯಿ ಸುನೀತಿ ಹೇಳಿ ಕಳಿಸಿದಳು, ಉಪವಾಸ ಮಾಡಬೇಕು, ತಪಸ್ಸು ಮಾಡಬೇಕು, ಭಗವಂತನನ್ನು ಕಾಣು, ದೇವರು ನಿನಗೆ ಅನುಗ್ರಹ ಮಾಡ್ತಾನೆ ಅಂತ. ಒಂದೇ ಒಂದು ತಾಯಿಯ ಮೇಲಿನ ವಿಶ್ವಾಸ, ತಪಸ್ಸು ಮಾಡಬೇಕು ಅಂತನ್ನುವ ಒಂದು ದೃಢವಾದ ನಿರ್ಧಾರ ಪ್ರಾರಂಭ ಮಾಡಿದ. 1 ತಿಂಗಳು ನಾರದರ ಉಪದೇಶ, ಗುರುಗಳ ಉಪದೇಶ ಇಲ್ಲದೆ ಯಾವ ಕಾರ್ಯಗಳು ಸಫಲವಾಗುವುದಿಲ್ಲ. ತಾಯಿ ಮಾರ್ಗದರ್ಶನ ಮಾಡಿದರು, ಗುರುಗಳ ಉಪದೇಶವಾಯಿತು, ನಾರದರ ಉಪದೇಶದಂತೆ ವಾಸುದೇವರೂಪಿಯಾದ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ 1 ತಿಂಗಳು ಮೊದಲು ಕೇವಲ 3 ದಿನಕ್ಕೆ 1 ಸಲ ಮಾತ್ರ ಹಣ್ಣುಗಳನ್ನು ಸ್ವೀಕಾರ ಮಾಡಿದ್ದಾನೆ. ದಿನ ಅಲ್ಲ, ಪಂಚಭಕ್ಷ ಪರಮಾನ್ನ ಅಂತೂ ಅಲ್ಲವೇ ಅಲ್ಲ ಹಣ್ಣು, ಅದೂ ಕೂಡ ನಿತ್ಯ ಅಲ್ಲ, 3 ದಿನಕ್ಕೆ 1 ಸಲ. ಎಷ್ಟೋ ಜನ ಅಂಥವರಿದ್ದಾರೆ, ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡುವಂತಹ ವ್ರತ ಇಟ್ಟುಕೊಂಡ ಕೆಲವರು ಇವತ್ತಿಗೂ ಇದ್ದಾರೆ. ಹೇಗೆ ಪಾರಾಯಣ ಮಾಡುವ ಸಂಪ್ರದಾಯ ಅವರದು ಅಂದರೆ, ಪಾರಾಯಣ ಇವತ್ತು ಪ್ರಾರಂಭ ಮಾಡೋದು, ಯಾವತ್ತು ಮುಗಿಯುತ್ತದೆ ಅವತ್ತು ಊಟ ಮಾಡೋದು, ಮತ್ತೆ ಪಾರಾಯಣದ ಪ್ರಾರಂಭ, ಉಪವಾಸ ಪಾರಾಯಣ ಅವರಿಗೆ ಮಾಡುವ ರೂಢಿಯಾದದ್ದರಿಂದ ಹಗಲು ರಾತ್ರಿ ಕುಳಿತು 12-14 ತಾಸು ಕುಳಿತು 3 ದಿನಕ್ಕೊಂದ್ಸಲ ಮುಗಿಸ್ತಾರೆ, 3 ದಿವಸಕ್ಕೊಂದ್ಸಲ ಊಟ. ಹೀಗೆ ಶ್ರೀಮದ್ ಭಾಗವತದ ಪಾರಾಯಣ ಮಾಡುವ ನಿಯಮವನ್ನು ಇಟ್ಟುಕೊಂಡವರಿದ್ದಾರೆ, ಇವತ್ತಿಗೂ ಇದ್ದಾರೆ ಗುಜರಾತದಲ್ಲಿ. ಹೇಳಬೇಕಾದದ್ದು, ಆ ತರಹದ ಒಂದು ತಾಳ್ಮೆ, ಅಂತಹ ಒಂದು ಸಂಯಮ 5 ವರ್ಷದ ಬಾಲಕನಿಗೆ. 3 ದಿನಕ್ಕೊಮ್ಮೆ ಒಂದೇ ಒಂದು ಹೊತ್ತು ಹಣ್ಣು ತಿಂತಾ ಇದ್ದ. 1 ತಿಂಗಳು ಕಳೆಯಿತು ಅಂದರೆ 1 ತಿಂಗಳಿಗೆ 10 ಸಲ ಮಾತ್ರ ಹಣ್ಣು ತಿಂದಿದ್ದ. 2ನೇ ತಿಂಗಳು ಬರೀ ಎಲೆಗಳನ್ನು ತಿಂತಾನೆ, 6 ದಿನಕ್ಕೊಂದು ಸಲ. ಹಣ್ಣು ಅಂದರೆ ಏನೋ ಪರವಾಗಿಲ್ಲ, ಎಲೆ ಹೇಗೆ ತಿನ್ನೋದು? ಎಲೆಯನ್ನು ತಿನ್ನೋದು ಅಂದರೆ ಅಸಾಧ್ಯವಾದ ಮಾತು, ಅದರಲ್ಲೇನು ರುಚಿ ಇರೋದಿಲ್ಲ. ಅಂತಹ ಕೇವಲ ಎಲೆಗಳನ್ನು ತಿಂದು, ಅಲ್ಲಿ ಬಿದ್ದ ಎಲೆಗಳನ್ನು ತಿಂದು 6 ದಿನಕ್ಕೊಂದು ಸಲ, ಸುಮ್ಮನೆ ದೇಹ ಬದುಕಬೇಕು ಅನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟು. 2 ತಿಂಗಳಾಯಿತು. 3ನೇ ತಿಂಗಳು 9 ದಿನಕ್ಕೆ 1 ಸಲ ಬರೀ ನೀರು ಕುಡಿದಿದ್ದ. 9 ದಿವಸಕ್ಕೆ 1 ಸಲ ನೀರು. 4ನೇ ತಿಂಗಳು 12 ದಿನಕ್ಕೆ 1 ಸಲ ಬರೀ ಶ್ವಾಸ ತೆಗೆದುಕೊಳ್ಳೋದು. ಇಡೀ 12 ದಿವಸ ಕುಂಭಕ, ಪ್ರಾಣಾಯಾಮ, ರೇಚಕ, ಪೂರಕ, ಕುಂಭಕ. ವಾಯುವನ್ನು ಒಳಗೆ ತೆಗೆದುಕೊಳ್ಳುವುದು ಪೂರಕ, ಹೊರಗೆ ಬಿಡುವುದು ರೇಚಕ. ಒಳಗೂ ತೆಗೆದುಕೊಳ್ಳದೆ ಹೊರಗೂ ಬಿಡದೆ ಹಾಗೇ ಸ್ತಂಭನೆ ಮಾಡುವುದು ಇದು ಕುಂಭಕ. ಕುಂಭಕದಲ್ಲಿ 12 ದಿನ ಕಳೆದು ಒಮ್ಮೆ ಮಾತ್ರ ಮತ್ತೆ ಶ್ವಾಸ ತೆಗೆದುಕೊಳ್ಳು, ಮತ್ತೆ ಕುಂಭಕ. ಇದು 5 ವರ್ಷದ ಬಾಲಕ ಧ್ರುವರಾಜ ಮಾಡಿದ. ಇಷ್ಟು ಕಠಿಣವಾದಂತಹ ವ್ರತ ಮಾಡಿದ, ಅಷ್ಟು ಮಹಾಫಲವೂ ಅವನಿಗೆ ಸಿಕ್ಕಿದೆ. ಇಷ್ಟು ಸುಲಭನ ಭಗವಂತನ ದರ್ಶನ ಆಗೋದು? ಎಷ್ಟೋ ಜನ್ಮಗಳಲ್ಲಿ ನಾವು ಸಾಧನೆ ಮಾಡಿದರೂ ಸಿಗದೇ ಇರುವ ಆ ಭಗವಂತನ ದರ್ಶನವನ್ನು, ಸಾಕ್ಷಾತ್ಕಾರವನ್ನು ಅವನು ಪಡೆದುಕೊಂಡ. 5ನೇ ತಿಂಗಳಲ್ಲಿ ಭಗವಂತನ ದರ್ಶನವಾಯಿತು 5 ವರ್ಷದ ಬಾಲಕನಿಗೆ. ಮಾಡಬೇಕು ಅನ್ನುವ ಮನಸ್ಸಿದ್ದಾಗ ನಾವು ಧ್ರುವರಾಗೋದಿಲ್ಲ,
ನಮಗೆ ಈ ಜನ್ಮದೊಳಗೆ ದೇವರ ಸಾಕ್ಷಾತ್ಕಾರವಾಗತ್ತೆ ಅಂತಲ್ಲ, ಧ್ರುವನಂತೆ ದೊಡ್ಡ ಪದವಿಯನ್ನು, ಧ್ರುವಸ್ಥಾನವನ್ನು, ಸ್ಥಿರಸ್ಥಾನವನ್ನು ಇದೇ ಜನ್ಮದಲ್ಲಿ ಪಡೆದು ತೋರಿಸ್ತೇವೆ ಅನ್ನುವುದು ನಮ್ಮ ಯೋಗ್ಯತೆಯಲ್ಲ. ಆದರೆ ಮನುಷ್ಯನಿಗೆ ಮನಸ್ಸಿದ್ದಲ್ಲಿ ಮಾರ್ಗ ಇದೆ, ದೃಢವಾದ ಸಂಕಲ್ಪ ಇರಬೇಕು, ಇಚ್ಛಾಶಕ್ತಿ ಇರಬೇಕು, ಎಂಥದನ್ನೂ ಮಾಡಲಿಕ್ಕಾಗತ್ತೆ. ಕೇವಲ ತಿನ್ನಬೇಕು ತಿನ್ನಬೇಕು ಅಂತನ್ನುವಂತಹ ಏನು ದುರಾಶೆ ಇದೆ ಅದನ್ನು ಈ ಧ್ರುವರಾಜನನ್ನು ನೋಡಿ ನಾಚಿಕೆಯಾದರೂ ನಮಗೆ ಬರಬೇಕು, ಅದನ್ನು ಭಾಗವತ ತೋರಿಸ್ತದೆ. ಹಾಗಾದರೆ ಪ್ರಾಕ್ಟಿಕಲ್ಲಾಗಿ ನಮ್ಮಿಂದ ಎಷ್ಟು ಸಾಧ್ಯ, ನಾವೇನು ಸಂಕಲ್ಪ ಮಾಡಬೇಕು, ನಾವೇನು ನಿರ್ಧಾರ ತೆಗೆದುಕೊಳ್ಳಿ, ಇದರ ಬಗ್ಗೆ ಮಾತ್ರ ನಾವು ಪ್ರಾಕ್ಟಿಕಲ್ ಆಲೋಚನೆ ಮಾಡಬೇಕು. ಇಲ್ಲದೇ ಇದ್ದರೆ ಅದು ಮೇಲೆ ಹೋಗ್ತದೆ, ಭಾಗವತ ಅದು ನಮ್ಮ ಒಳಗೆ ಹೋಗಬೇಕು, ನಮ್ಮ ಮೇಲೆ ಹೋಗುವುದಲ್ಲ. ನಾವೇನು ಸಂಕಲ್ಪ ಮಾಡಬೇಕು, ಶ್ರೀಮದ್ ಭಾಗವತದ ಶ್ರವಣ ಮಾಡುವಾಗ ಧ್ರುವರಾಜರ ಕಥೆ ಗೊತ್ತಿದ್ದ ಕಥೆ ಎಲ್ಲರಿಗೂ, ಹಾಗಾದರೆ ಆ ಕಥೆಯ ಚಿಂತನ ಮಾಡಿ ನಮ್ಮಲ್ಲಿ ನಾವು ಮಾಡಿಕೊಳ್ಳಬೇಕಾದ ಬದಲಾವಣೆ, ಪ್ರಾಕ್ಟಿಕಲ್ಲಾಗಿ ನಮ್ಮಲ್ಲಿ ಇನ್ನು ಮುಂದೆ ಏನು ಸುಧಾರಣೆ ಆಗ. ಮೂರು ದಿವಸಕ್ಕೊಂದು ಸಲ ತಿನ್ನೋದು ಊಟ ಮಾಡೋದು ಬೇಕಾಗಿಲ್ಲ, ವ್ಯವಸ್ಥಿತವಾಗಿ ಹೇಗಿದೆ ಹಾಗೇ ನಿತ್ಯದಲ್ಲಿಯೂ ಎರಡು ಹೊತ್ತು ಊಟ ಮಾಡಿ. ಮತ್ತು ಬದಲಾವಣೆ ಏನು, ನಿತ್ಯವೂ ಎರಡು ಹೊತ್ತು ಊಟ ಮಾಡಿ, ಏಕಾದಶಿ ಮಾತ್ರ ಒಂದು ದಿವಸ ಉಪವಾಸ ಮಾಡಿದರೆ ಸಾಕು. ನಾವು ಧ್ರುವರಾಜರ ಆದರ್ಶವನ್ನು ಪರಿಪಾಲನೆ ಮಾಡಿದಂತೆ ನಿತ್ಯ ಊಟ ಮಾಡು, ಒಪ್ಪತ್ತಲ್ಲ ಎರಡು ಹೊತ್ತು ಊಟ, ಹೊಟ್ಟೆ ತುಂಬ ಮಾಡಿ, ಮೂಗಿನವರೆಗೆ ಮಾಡಿದರೂ ತಪ್ಪಿಲ್ಲ, ಹೊಟ್ಟೆ ಅಷ್ಟೇ ತುಂಬಬೇಕು ಅಂತೂ ಏನಲ್ಲ. ಆದರೆ 15 ದಿವಸಕ್ಕೆ ಒಂದು ದಿವಸ ಏಕಾದಶಿ, ಕೆಲವೊಮ್ಮೆ ಮಾತ್ರ ಎರಡು ಬರ್ತದೆ, ತಿನ್ನಬೇಕೆಂಬ ಆಶೆ, ಆ ಕಾಮನೆ, ಅದನ್ನು ಪೂರ್ಣವಾಗಿ ನಾಶ ಮಾಡಬೇಕು ಅಂತ ಶಾಸ್ತ್ರ ಹೇಳಿಲ್ಲ. ತಿನ್ನುವುದು ಬೇಕು, ಅನ್ನಗತ ಪ್ರಾಣ, ನಮ್ಮ ಬದುಕಿಗೆ ಅವಶ್ಯಕ, ನಮ್ಮ ಸಾಧನೆಗೆ ಅವಶ್ಯಕ, ತಿನ್ನೋಣ, ಸುಖವಾಗಿರೋಣ, ದೇಹ ಗಟ್ಟಿಯಾಗಿರಲಿ, ಆರೋಗ್ಯವಂತವಾಗಿರಲಿ, ಅದರಿಂದ ನಾವು ಇನ್ನೂ ಹೆಚ್ಚಿನ ಪರೋಪಕಾರ ಮಾಡಬಹುದು, ಸಾಧನೆ ಮಾಡಬಹುದು. ಸಾಯಬೇಕು ಅಂತ ಯಾವ ಶಾಸ್ತ್ರ ಹೇಳಿಲ್ಲ, ಆದರೆ ತಿನ್ನುವ ಆಶೆಗೆ ಒಂದು ದಿವಸ ಕಡಿವಾಣ ಹಾಕೋಣ ಸಾಕು, ಅದೇ ಕಂಸ ಸಂಹಾರ. ಒಂದು ದಿವಸ ಕಾಮನೆಗಳ ಸಂಹಾರ ಅಂದರೆ, ಇದೀಗ ನಾನು ಹೇಳಿದೆ ಎಲ್ಲ ಕಾಮಗಳ ಸಂಹಾರ ಅಲ್ಲ, ಕೆಲವು ಕಾಮಗಳು ಬೇಕು, ಕೆಟ್ಟ ಕಾಮನೆಗಳು ಇರಬಾರ್ದು. ಹಾಗೆ ಯಾವ ದಿನ ಆಹಾರವನ್ನು ಸ್ವೀಕಾರ ಮಾಡುವುದನ್ನು ದೇವರು ನಿಷೇಧ ಮಾಡಿದ್ದಾನೆ, ಆ ದಿನ ಆಹಾರವನ್ನು ಸ್ವೀಕಾರ ಮಾಡುವುದು ದೇವರ ಆಜ್ಞೆಯ ಉಲ್ಲಂಘನೆ ಇದ್ದಂತೆ. ಅವತ್ತು ಆಹಾರವನ್ನು ಸ್ವೀಕಾರ ಮಾಡದೇ ಇದ್ದರೆ ನಮ್ಮ ಆಹಾರದ ಬಗ್ಗೆ ಇರುವ ಏನೊಂದು ಅತಿಯಾದ ಆಶೆ ಇದೆ ಅದರ ಮೇಲೆ ನಾವು ನಿಗ್ರಹವನ್ನು ಸಂಪಾದನೆ ಮಾಡಿದಂತೆ ಕಂಸನ ಸಂಹಾರವಾದಂತೆ. ಇದು ಒಂದು. ಎರಡನೆಯದಾಗಿ, ಆಹಾರದ ಬಗ್ಗೆ ನಮಗಿರುವ ಆಶೆ ಇದು, ನಿಷಿದ್ಧ ಪದಾರ್ಥಗಳನ್ನು ತಿನ್ನುವ ಆಶೆ ಇದೆಯಲ್ಲ, ಅದನ್ನು ಬಿಟ್ಟರೂ ನಾವು ಕಾಮನೆಯನ್ನು ಕತ್ತರಿಸಿದಂತೆ ಕಂಸನ ಸಂಹಾರ ಮಾಡಿದೆವು. ತಿನ್ಲಿಕ್ಕೆ ಬೇಡ ಅಂದಿಲ್ಲ, ಯಾವುದನ್ನು ತಿನ್ನಬಾರದು ಅಂತ ಶಾಸ್ತ್ರ ಹೇಳಿದೆ ಅದನ್ನು ತಿನ್ನುವುದು ಬೇಡ. ನಿಷಿದ್ಧ ಪದಾರ್ಥಗಳು, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ವಿಶೇಷ ಪ್ರೀತಿ ಅಭಿರುಚಿ ಇರ್ತದೆ ಕೆಲವರಿಗೆ. ಬೇಕಾದಷ್ಟು ಇನ್ನುಳಿದ ಪದಾರ್ಥಗಳು ಜಗತ್ತಿನೊಳಗಿವೆ, ಪೌಷ್ಟಿಕ ಪದಾರ್ಥಗಳು ಇಲ್ಲ ಅಂತಲ್ಲ. ಆದರೆ ಯಾವುದನ್ನು ತ್ರಿಕಾಲಜ್ಞಾನಿಗಳು ಬೇಡ ಅಂತ ಹೇಳಿದ್ದಾರೆ, ವೇದಗಳು ನಿಷೇಧ ಮಾಡಿವೆ, ನಪಲಾಂಡುಂ ಭಕ್ಷೀತ ಅಂತ ಅಪೌರುಷೇಯವಾದ ವೇದಗಳು, ಅನಾದಿ ಕಾಲದಿಂದ ಅನೂಚಾನ ಪರಂಪರೆಯಿಂದ ಋಷಿಗಳು ಮುನಿಗಳು ಉಪದೇಶ ಮಾಡ್ತಾ ಬಂದದ್ದು, ಅಂತಹ ಮಹಾನುಭಾವರು ತ್ರಿಕಾಲಜ್ಞಾನಿಗಳು ಉಪದೇಶ ಮಾಡಿದಂತಹ ಯೋಗ ಪ್ರಾಣಾಯಾಮ, ಅವುಗಳ ಅಭ್ಯಾಸದಿಂದ ಎಷ್ಟು ಲಾಭ ನಮಗಾಗತ್ತೆ ಅಂತ ಇವತ್ತು ಇಡೀ ಜಗತ್ತು ಕಂಡುಕೊಂಡಿದೆ. ಬರೀ ಭಾರತ ಅಲ್ಲ, ನಮ್ಮ ಪ್ರಾಚೀನ ಭಾರತೀಯ ಋಷಿಗಳು ಮುನಿಗಳು ಉಪದೇಶ ಮಾಡಿದ ಯೋಗಾಭ್ಯಾಸಾದಿಗಳಿಂದ ಪ್ರಾಣಾಯಾಮಾದಿಗಳಿಂದ ಆಗುವ ಲಾಭಗಳೇನು ಅಂತ ಜಗತ್ತು ಒಪ್ಪಿಕೊಂಡಿದೆ. ಅಂತಹ ಋಷಿ ಮುನಿಗಳು ಉಪದೇಶ ಮಾಡಿತ್ತು. ಜ್ಯೋತಿಷ್ಯ ಅತ್ಯದ್ಭುತವಾದ ರೀತಿಯಲ್ಲಿ ಜಗತ್ತಿನ ಭವಿಷ್ಯವನ್ನು ತಿಳಿಸುವ
ಜಗತ್ತಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡುವಂತಹ ಜ್ಯೋತಿಷ್ಯ ವಿಜ್ಞಾನವನ್ನು ನೀಡಿದ್ದು ಇದೇ ಭಾರತದ ಋಷಿಗಳು. ಪ್ರತಿಯೊಬ್ಬ ಮಾನವನ ಸೌಖ್ಯಕ್ಕೆ ಅವಶ್ಯಕವಾದ ವಾಸ್ತುಶಾಸ್ತ್ರವನ್ನು ಉಪದೇಶ ಮಾಡಿದ್ದು ಇದೇ ಭಾರತದ ಪ್ರಾಚೀನ ಋಷಿಗಳು. ಆಯುರ್ವೇದವನ್ನು ಉಪದೇಶ ಮಾಡಿದ್ದು ಈ ಭಾರತದ ಋಷಿಗಳೇ. ಅಂತಹ ಮಹಾನುಭಾವರು, ತ್ರಿಕಾಲಜ್ಞಾನಿಗಳಾದ ಋಷಿಗಳು ಉಪದೇಶ ಮಾಡಿದಂತಹ ತತ್ವಗಳನ್ನು ನಾವು ಇವತ್ತು ಅನುಸರಣೆ ಮಾಡಿದರೆ ನಮಗೇನು ಲಾಭ ಅಂತ ನಾವು ನೋಡ್ತಾ ಇದ್ದೇವೆ. ಅವರೇ ನಿಷೇಧ ಮಾಡಿದಂತಹ ವಸ್ತುಗಳಿವೆ, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಹೇಗೆ ತಿನ್ನಬೇಕು, ಹೇಗೆ ತಿನ್ನಬಾರದು, ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರದು, ಇವುಗಳೆಲ್ಲವನ್ನು ನಮಗೆ ಋಷಿಮುನಿಗಳು ಹೇಳಿದಾಗ ಕೆಲವುದರ ಪರಿಣಾಮವನ್ನು ನೇರವಾಗಿ ಇವತ್ತು ನಾವು ಅನುಭವಿಸಬಹುದು, ಇವತ್ತು ನಮಗೆ ಕೆಲವು ಗೊತ್ತಾಗಲಿಕ್ಕಿಲ್ಲ. ಆದರೆ ಅದರಿಂದಾಗುವಂತಹ ಪರಿಣಾಮಗಳನ್ನು ತಮ್ಮ ದಿವ್ಯದೃಷ್ಟಿಯಿಂದ ಕಂಡುಕೊಂಡ ಋಷಿಗಳು ಹೇಳಿದಾಗ ಮೊದಲು ಅದನ್ನು ಕೇಳುವುದಕ್ಕೆ ಪ್ರಾರಂಭ ಮಾಡಬೇಕು. ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಮಾಡಿ ಲಾಭಹಾನಿಗಳನ್ನು ನಾವು ತಿಳಿಯುವ ಪ್ರಯತ್ನ ಮಾಡಿದರೆ ತಪ್ಪಿಲ್ಲ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಆದರೆ ಪ್ರಾರಂಭದಲ್ಲಿ ಶ್ರದ್ಧತ್ವ ಸೌಮ್ಯ, ಹೇಳಿದ್ದನ್ನು ನಂಬಿ ನಾವು ಅನುಷ್ಠಾನ ಮಾಡುವುದು ನಮಗೆ ಯಾವತ್ತಾದರೂ ಹಿತ. ಚಿಕ್ಕ ಮಗುವಿಗೆ ಹೆಚ್ಚಿನ ಪಕ್ವತೆ ಇರೋದಿಲ್ಲ ಮನಸ್ಸಿಗೆ ಅನ್ನೋದಕ್ಕೆ. ನೀನು ಹೀಗೆ ಮಾಡು, ಹೀಗೆ ಮಾಡಬೇಡ ಇಷ್ಟೇ ಹೇಳ್ತಾರೆ ತಂದೆ ತಾಯಿಗಳು. ಅದನ್ನು ಹಾಗೆ ಮಾಡ್ತಾ ಹೋದರೆ ಮಗುವಿಗೆ ಒಳ್ಳೆಯದಾಗ್ತದೆ. ನಾನಿದನ್ನು ಯಾಕೆ ತಿನ್ನಬೇಕು, ಇದನ್ನು ತಿಂದರೆ ನನ್ನ ದೇಹಕ್ಕೆ ಏನಾಗುತ್ತೆ, ಹೇಗೆ ಪರಿಣಾಮ ಆಗುತ್ತೆ, ಅದೆಲ್ಲವನ್ನು ನೀವು ಡೀಟೇಲಾಗಿ ನನಗೆ ಹೇಳಿ ಆಮೇಲೆ ನನಗೆ ಅದು ಕನ್ವಿನ್ಸ್ ಆದ ಮೇಲೆ ನಾನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂದರೆ ಅಷ್ಟೊತ್ತಿಗೆ ಮಗು ಸತ್ತೋಗಿರ್ತದೆ. ತಿಂದರೆ ಏನು ಲಾಭ, ಯಾವುದು ತಿಂದರೆ ಏನು ಹಾನಿ, ಇದನ್ನು ಅರ್ಥ ಮಾಡಿಕೊಂಡು ಆಮೇಲೆ ತಿನ್ನೋದು ಬಿಡೋದು ಸಾಧ್ಯ ಇಲ್ಲ. ಮಗುವಿಗೆ ಹೇಳಬೇಕು. ನಮ್ಮ ತಂದೆ ತಾಯಿ ಅವ್ವ ಅಪ್ಪ ಏನು ಹೇಳ್ತಾರೋ ನನಗೆ ಒಳ್ಳೆಯದಕ್ಕೆ ಹೇಳ್ತಾರೆ. ಇಷ್ಟನ್ನು ನಂಬಿ ಮಗು ಮಾಡ್ತಾ ಹೋಗಬೇಕು, ಬೆಳೀತದೆ. ಬೆಳೆದ ಮೇಲೆ ತಿಳಿತದೆ, ತಿಳಿದರೆ ಉಳಿತದೆ. ತಿಳಿದ್ರೇ ನಾನು ಮಾಡ್ತೀನಿ ಅಂದರೆ ಅದು ಉಳಿಯೋದಿಲ್ಲ, ಆ ಮಗು ಕಳೆದು ಹೋಗ್ತದೆ ಅಷ್ಟೇ. ಹಾಗಾದರೆ ನಾವು ಮಗು ಇದ್ದ ಹಾಗೆ ಕೆಲವು ವಿಷಯಗಳಲ್ಲಿ ನಾವು ಪ್ರಬುದ್ಧರು, ಕೆಲವು ವಿಷಯಗಳು ನಮಗೆ ಅರ್ಥವಾಗುತ್ತೆ, ಅರ್ಥವಾಗಿವೆ. ಎಷ್ಟೋ ವಿಷಯಗಳು ಇವತ್ತಿಗೆ ನಮಗಿನ್ನೂ ಅರ್ಥವಾಗಿಲ್ಲ ಅನ್ನೋ ಮಾತ್ರಕ್ಕೆ ನಮ್ಮ ತಂದೆ ತಾಯಿಗಳ ಸ್ಥಾನದಲ್ಲಿರುವ ತ್ರಿಕಾಲಜ್ಞಾನಿಗಳಾದ ಆ ಋಷಿಮುನಿಗಳು ಹೇಳಿದ ಮಾತುಗಳನ್ನು ಇವತ್ತು ನಾವು ಅದನ್ನು ಅಲ್ಲಗಳೆಯುವಂತಹ ಸಾಹಸವನ್ನು ಮಾಡಿದರೆ ಅದರಿಂದಾಗುವ ದುಷ್ಪರಿಣಾಮಕ್ಕೆ ಮುಂದೆ ನಾವೇ ಭಾಗಿಗಳಾಗಬೇಕು. ಅದಾಗಬಾರದು ಅಂತಾದರೆ ನಿಷಿದ್ಧವಾದ ಪದಾರ್ಥಗಳನ್ನು ಶಾಸ್ತ್ರಗಳಲ್ಲಿ ಯಾವುದನ್ನು ನಿಷೇಧ ಮಾಡಿದ್ದಾರೆ ಅಂತಹ ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರದು. ಜೊತೆಗೆ ದೊಡ್ಡ ನಿಷಿದ್ಧ ಇನ್ನೊಂದು, ಅದು ಎಲ್ಲವೂ ನಿಷಿದ್ಧ ಯಾವಾಗ ದೇವರಿಗೆ ಸಮರ್ಪಣೆ ಮಾಡದೇ ಇದ್ರೆ. ನೀರು ನಿಷಿದ್ಧ, ಅನ್ನವೂ ನಿಷಿದ್ಧ, ಹಣ್ಣೂ ನಿಷಿದ್ಧ, ಪ್ರತಿಯೊಂದೂ ನಿಷಿದ್ಧವೇ ದೇವರಿಗೆ ಅರ್ಪಿತವಾಗದಿದ್ದರೆ. ದೇವರು ಸೃಷ್ಟಿ ಮಾಡಿದ ವಸ್ತುಗಳು, ದೇವರೇ ಕೊಟ್ಟಂತಹ ಈ ವಸ್ತುಗಳನ್ನು ದೇವರದು ಅಂತ ತಿಳಿದು ದೇವರಿಗೆ ಅರ್ಪಿಸಿ ನಿನ್ನದು, ನೀನು ಕೊಟ್ಟದ್ದು, ನಿನ್ನ ಅನುಗ್ರಹದಿಂದ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಮನಸ್ಸಿನಲ್ಲಿ ನಾವು ಭಗವಂತನಿಗೆ ಅರ್ಪಿಸಿ ಆಮೇಲೆ ಸ್ವೀಕಾರ ಮಾಡು. ಶುದ್ಧವಾದ ಪ್ರಾಚೀನವಾದ ಪದ್ಧತಿ ಅಂದರೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ದೇವರ ಪೂಜೆಯನ್ನು ಮಾಡುವಾಗ ದೇವರ ಎದುರಿನಲ್ಲಿ ಮಂಡಲ ಹಾಕಿ ಪಾತ್ರೆಯಲ್ಲಿಟ್ಟು ಪ್ರೋಕ್ಷಣೆ ಮಾಡಿ ಪರಿಶೇಷಣೆ ಮಾಡಿ ಪ್ರಣಾದಿ ಸ್ಮರಣಗಳನ್ನು ಮಾಡಿ ನೈವೇದ್ಯ ಮಾಡಿದ್ದನ್ನೇ ಸ್ವೀಕಾರ ಮಾಡುವ ಪದ್ಧತಿ. ನೀರು ಕೂಡ ಅಲ್ರಿ, ನೀರು ಮಧ್ಯಮಧ್ಯದಲ್ಲಿ ಕುಡಿಯಬೇಕಾಗತ್ತೆ. ಮಧ್ಯಮಧ್ಯದಲ್ಲಿ ಕುಡಿಯಬೇಕಾದರೂ ಕೂಡ ನೀರಿನ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ನೈವೇದ್ಯ ಮಾಡಿ ಇಟ್ಟುಬಿಡೋದು. ಆ ಮಾಡಿದ ನೈವೇದ್ಯದ ನೀರನ್ನೇ ಕುಡಿತಾ ಹೋಗೋದು ಇಡೀ ದಿನ. ನೈವೇದ್ಯ ಮಾಡದೆ ನೀರನ್ನೂ ಕುಡಿಯುವಂತಹ ಪದ್ಧತಿಯನ್ನು ಪ್ರಾಚೀನರು ಇಟ್ಟುಕೊಂಡಿದ್ದಿಲ್ಲ, ನೈವೇದ್ಯ ಮಾಡಿಯೇ ಕುಡಿಯೋದು. ಕೊನೆಯ ಪಕ್ಷ ನಾನು ಹೇಳ್ತೇನೆ, ಅಷ್ಟೆಲ್ಲ ಮಾಡಲಿಕ್ಕಾಗೋದಿಲ್ಲ ಅಂದರೆ ಶಾಸ್ತ್ರೋಕ್ತವಾದ ವಿದ್ಯುಕ್ತವಾದ ರೀತಿಯಲ್ಲಿ ನೈವೇದ್ಯವಾಗದಿದ್ದರೂ ಮಾನಸಿಕವಾಗಿ ಆದರೂ ಮಾಡುವುದಕ್ಕೆ ಯಾವ ಕಷ್ಟ ಇಲ್ಲಲ್ಲ. ಮನಸ್ಸಿನಿಂದ ದೇವರಿಗೆ ಆ ನೀರನ್ನು, ಉಣ್ಣುವ ಅನ್ನವನ್ನು ಎಲ್ಲವನ್ನೂ ಭಗವಂತನೇ. ಅನ್ನ ಏನು ಅಖಂಡ ಉಣ್ಣೋದಿರೋದಿಲ್ಲ, ಎರಡು ಹೊತ್ತು ತಾನೇ ಊಟ ಮಾಡೋದು. ದೇವರಿಗೆ ನೈವೇದ್ಯವನ್ನು ಮಾಡಿಯೇ ಊಟ ಮಾಡಲಿಕ್ಕೆ ಬರ್ತದೆ. ಇನ್ನು ಕೆಲವು ಪದಾರ್ಥಗಳು ಅಥವಾ ನೀರು ಇವುಗಳನ್ನು ಮಧ್ಯ ಮಧ್ಯದಲ್ಲಿ ತೆಗೆದುಕೊಳ್ಳುವಾಗ ಪ್ರತ್ಯೇಕ ನೈವೇದ್ಯ ಮಾಡಲಿಕ್ಕೆ ಆಗದೇ ಇದ್ದರೂ ಕಣ್ಣು ಮುಚ್ಚಿ ಕೃಷ್ಣಾರ್ಪಣ ಹೇಳಿ ದೇವರ ಅಧೀನ ಅಂತ ತಿಳಿದು
ದೇವರ ಪ್ರಸಾದ ಅಂತ ಭಾವಿಸಿ ಸ್ವೀಕಾರ ಮಾಡಿದರೆ ಸಾಕು, ಅದರಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಭಗವಂತನ ವಿಶೇಷವಾದಂತಹ ಸನ್ನಿಧಾನ ನಾವು ತಿನ್ನುವಂತಹ ವಸ್ತುವಿನಲ್ಲಿ ಬರುತ್ತೆ. ವಸ್ತು ಒಂದೇ, ಯಾವ ಭಾವನೆಯಿಂದ ನಾವು ತಿಂತೇವೆ ಆ ತರಹದ ಪರಿಣಾಮ ನಮಗೆ ಅದರಿಂದ ಆಗುತ್ತೆ. ಈ ರೀತಿಯ ವಿಚಿತ್ರವಾದಂತಹ, ಮೊನ್ನೆ ಒಬ್ಬರು ಕಥೆ ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿ ನಿತ್ಯದಲ್ಲಿ ವಿಶೇಷವಾಗಿ ಒಬ್ಬರ ಜೊತೆಗೆ ಸ್ನೇಹ, ಮನೆಗೆ ಹೋಗುವುದು ಬರೋದು, ಮನೆಯಲ್ಲಿ ಏನಾದರೂ ದೇವರ ಪೂಜೆ ಪುನಸ್ಕಾರ ಏನಾದರೂ ಮಾಡೋ ಪ್ರಸಂಗ ಇದ್ದರೆ ಇವರಿಗೆ ಹೇಳ್ತಿದ್ರು. ಇವರೆಲ್ಲ ಒಳ್ಳೆ ಸಾತ್ವಿಕರು, ಆಚಾರಶೀಲರು, ಗಟ್ಟಿ ಮಾತನಾಡಿದವರಲ್ಲ, ಸುಳ್ಳು ಮಾತನಾಡಿ ಗೊತ್ತಿಲ್ಲ, ಕಳ್ಳತನದ ಸುದ್ದಿಯೇ ಇಲ್ಲ, ಅತ್ಯಂತ ಸಜ್ಜನರು. ನಿತ್ಯವೂ ಮನೆಗೆ ಬರಬೇಕು, ಪೂಜೆ ಮಾಡಬೇಕು. ಆ ತರಹದ ಒಂದು ಬಾಂಧವ್ಯ ಯಜಮಾನನಿಗೂ ಆಚಾರ್ಯರಿಗೂ ಮೊದಲಿನಿಂದ ಇತ್ತು. ಒಂದು ದಿವಸ ಮನೆಯಲ್ಲಿ ಒಂದು ಬೆಳ್ಳಿ ಪಾತ್ರೆ ಕಾಣದೇ ಇದ್ದಾಗಾಯಿತು. ಆಗ ಮನೆಯಲ್ಲಿರುವ ಕೆಲವರೆಲ್ಲ ಯಜಮಾನರಿಗೆ ಹೇಳಿದರು, ಒಂದು ಪಾತ್ರೆ ಕಾಣಿಸ್ತಾ ಇಲ್ಲ, ಮಿಸ್ಸಾಗಿ ಹೋಗಿದೆ, ಎಲ್ಲಿ ಹೋಗಿದೆ ನೋಡಬೇಕು, ಪ್ರಾಯ ಆಚಾರ್ಯ ತೊಗೊಂಡು ಹೋಗಿದ್ದಾರೆ ನೋಡ್ರಿ ಅಂದರು. ಅವನಂದ, ಇವತ್ತಿನ ಸಂಬಂಧ ಅಲ್ಲ, 25-30 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಬಂಗಾರ, ಬೆಳ್ಳಿ, ದುಡ್ಡು ಎಲ್ಲ ಹಾಕಿರ್ತೀವಿ, ಒಂದು ದಿವಸ ಒಂದು ವಸ್ತು ಮುಟ್ಟಿದವರಲ್ಲ, ಅವ್ರ ಬಗ್ಗೆ ಯಾಕೆ ಸಂಶಯ ಪಡ್ತೀರಿ? ಮಾತೇ ಆಡಬೇಡಿ, ಆ ಮಾತಾಡಿದರೆ ಪಾಪ ಬರ್ತದೆ, ಬಾಯಲ್ಲಿ ಹುಳ ಬಿದ್ದಿತ್ತು, ಆ ಮಾತಾಡೋದೇ ಬೇಡ, ಅವರು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಯಾರಾದರೂ ಬಂದಿರ್ಬೋದು, ನೀವೇ ಇಲ್ಲೆಲ್ಲಾದರೂ ಇಟ್ಟು ಮರೆತಿದ್ದೀರಾ ನೋಡಿ, ಅಥವಾ ಇನ್ಯಾರಾದರೂ ಬಂದು ಕದ್ದುಕೊಂಡು ಹೋಗಿದ್ದಾರೋ ಕಳ್ಳರು, ಆಲೋಚನೆ ಮಾಡಿರಿ ಅಂತ ಹೇಳಿದ್ದಾರೆ. ಹುಡುಕಿದ್ದಾರೆ, ಸಿಕ್ಕಿಲ್ಲ. ಮರು ದಿವಸ ಮತ್ತೆ ಆಚಾರ್ಯರು ಬಂದರು, ಬರುವಾಗ ತಟ್ಟಿ ತೊಗೊಂಡೇ ಬಂದರು, ತಂದು ಯಜಮಾನನಿಗೆ ಕೊಟ್ಟರು, ತಾವೇ ತಂದು ತಟ್ಟೆಯನ್ನು ಕೈಯಲ್ಲಿ ಕೊಟ್ಟರು. ಏನು ಆಚಾರ್ಯ, ಎಲ್ಲಿತ್ತು ಈ ತಟ್ಟೆ, ಎಲ್ಲಿ ಸಿಕ್ತು? ಎಲ್ಲಿಯೂ ಇದ್ದಿದ್ದಿಲ್ಲ, ನಾನೇ ತೊಗೊಂಡು ಹೋಗಿದ್ದೆ, ತಿರುಗಿ ತೊಗೊಳ್ರಿ ಅಂತ ಪ್ರಾಮಾಣಿಕವಾಗಿ ತಂದು ಒಪ್ಪಿಸಿದರು. ಒಪ್ಪಿಸಿದರೆ ಬಹಳ ಸಂತೋಷ ಆಯಿತು, ತೊಗೊಂಡು ಯಾಕೆ ಹೋಗಿದ್ದಿರಿ ಅಂತ. ನನಗೇ ಗೊತ್ತಾಗಲಿಲ್ಲ ಅಂದರು, 30 ವರ್ಷ ಆಯಿತು ನಿಮ್ಮ ಮನೆಗೆ ಬರ್ತಾ ಇದ್ದೇನೆ, ಒಂದು ದಿವಸವೂ ತೊಗೊಂಡು ಹೋಗಬೇಕು ಅಂತ ನನಗೆ ಅನಿಸಲಿಲ್ಲ, ಇವತ್ತು ಯಾಕೆ ನನಗೆ ಒಯ್ಯಬೇಕು ಅಂತ ಅನ್ನಿಸ್ತು ಅಂತ ನನಗೇ ಗೊತ್ತಿಲ್ಲ. ಆದರೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ನನ್ನ ಮೂಲ ಸಂಸ್ಕಾರ ಜಾಗೃತ ಆಯಿತು, ನಾನು ಇನ್ನೊಬ್ಬರ ವಸ್ತು ತೊಗೋಬಾರದು ಅಂತ ಅನ್ನಿಸ್ತು, ತಂದು ಕೊಟ್ಟುಬಿಟ್ಟೆ ಅಂದರು. ಆಗ ಸಹಜವಾಗಿ ಅವರು ಆಚಾರ್ಯರು ಶಾಸ್ತ್ರ ಓದಿದವರು ಕೇಳಿದರು, ಯಜಮಾನತಿಗೆ ಕೇಳಿದರು, ಏನು ಅಡುಗೆ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಏನೇನು ಮಾಡಿದ್ರಿ ಇವತ್ತು ಅಂತ. ಏನೇನೋ ಮಾಡಿದ್ದೆ ಅಂತ ಹೇಳಿದರು. ಹೇಳುವಾಗ ಸಹಜವಾಗಿ, ಯಾವ ಪದಾರ್ಥಗಳು ಏನಾದರೂ ಬೇರೆಯವ್ರದ್ದು ತೊಗೊಂಡು ಬಂದಿದ್ದೀರಾ? ಹೌದು, ನಮ್ಮದು ಮನೆಯೊಳಗಿಂದ ಇಳಿಗೆ ಕಳೆದು ಹೋಗಿತ್ತು, ಮತ್ತಿನ್ನು ಯಜಮಾನರಿಗೆ ಹೇಳಿದರೆ ಸಣ್ಣ ಸಣ್ಣದು 2 ಸಲ ಕೊಡಿಸ್ಬೇಕು, ನೀವು ಕೊಟ್ಟದ್ದೆಲ್ಲ ಕಳ್ಕೊತಿದ್ದೀನಿ ಅಂತ ಬೈತಾರೆ, ಭಯಂಕರ ಕೋಪಿಷ್ಠರು ಅವರ ಬೈತಾರೆ ಅನ್ನುವ ಗಾಬರಿಗೆ ಇನ್ನೊಬ್ಬರು ಮನೆ ಇಳಿಗೆ ಕದ್ದುಕೊಂಡು ಬಂದು ಅದರಲ್ಲೇ ಪಲ್ಯ ಹೆಚ್ಚು ತರಕಾರಿ ಹೆಚ್ಚು ನಾನು ಮಾಡಿದ್ದೆ ಅಂದರು. ಅದೇ ಪರಿಣಾಮ ನನಗೆ ಈ ದುರ್ಬುದ್ಧಿ ಬಂದದ್ದು ಅಂದರು. ನೀನು ಕಳ್ಳತನ ಮಾಡಿ ಇಳಿಗೆ ತಂದು ಆ ಇಳಿಗೆಯಿಂದ ಹೆಚ್ಚಿದ್ದು ನಾನು ತಿಂದಿದ್ದಕ್ಕೆ ನನಗೂ ಕಳ್ಳತನ ಮಾಡಬೇಕು ಅನ್ನೋ ಬುದ್ಧಿ ಬಂದಿದ್ದು ಅಂದರೆ, ಹೇಳುವ ತಾತ್ಪರ್ಯ ಅನ್ನದಲ್ಲಿರುವ ದೋಷ ಇದು ಅನೇಕರ ಅನುಭವ. ಇದು ಅನೇಕರ ಅನುಭವ, ಶಾಸ್ತ್ರೀಯ ಪೌರಾಣಿಕ ಕಥೆಗಳು ಮಾತ್ರ ಅಲ್ಲ, ವ್ಯವಹಾರದ ಕಥೆಗಳು, ಅನೇಕ ಅನುಭವಗಳು ಈ ತರಹದ ಮಾತುಗಳನ್ನು ಹೇಳ್ತವೆ. ಅರ್ಥ ಮಾಡಿಕೊಳ್ಳಿ, ಇವತ್ತು ಎಲ್ಲಿ ತಿಂತಾರೆ, ಏನು ತಿಂತಾರೆ, ಹೇಗೆ ತಿಂತಾರೆ, ಇದರ ಬಗ್ಗೆ ಆಲೋಚನೆಯೇ ಇಲ್ಲ. ಅದನ್ನು ಹಲ್ಲಿನಿಂದ ಅಗಿಲಿಕ್ಕೆ ಬರ್ತದೋ ಬರೋದಿಲ್ಲೋ ಇಷ್ಟೇ ಆಲೋಚನೆ, ಅಗಿಲಿಕ್ಕೆ ಬರ್ತಿತ್ತು ಅಂದರೆ ತಿಂದುಬಿಡೋದು ಅಷ್ಟೆ, ಇನ್ನೇನೂ ಅದರ ಬಗ್ಗೆ ಬೇರೆ ವಿಚಾರ ಇಲ್ಲ. ಯಾರು ಮಾಡಿದ್ದು ಬೇಕಾಗಿಲ್ಲ, ಎಲ್ಲಿ ಮಾಡಿದ್ದು ನಮಗೆ ಸಂಬಂಧ ಇಲ್ಲ, ಯಾವಾಗ ಮಾಡಿದ್ದು ಸಂಬಂಧ ಇಲ್ಲ, ಏನು ಯಾವ ಪದಾರ್ಥಗಳನ್ನು ಒಳಗೆ ಸೇರಿಸಿದ್ದಾರೆ, ಏನು ಬೇಕಾದ ಸೇರಿಸಿರಿ, ಅದರೊಳಗೆ ಗೋಮಾಂಸ ಸೇರಿಸಿದರೂ ನಮ್ಮದೇನು ಗಂಟು ಹೋಗೋದಿಲ್ಲ, ಅಗಿಲಿಗೆ ಬರ್ತದಿಲ್ಲ, ಬಾಯಿಗೆ ರುಚಿ ಹತ್ತದೋ ಇಲ್ಲೋ ತಿಂದ್ಬಿಡೋದು ಅಷ್ಟೆ. ದನಗಳು ಆಲೋಚನೆ ಮಾಡ್ತವೆ, ಮೊದಲು ಮೂಗಿನಿಂದ ನೋಡಿ ಯೋಗ್ಯ, ತನ್ನ ಆರೋಗ್ಯಕ್ಕೆ ಹಿತ ಅಂತಂದರೆ ಬಾಯಿ ಹಚ್ಚುತ್ತವೆ, ಇಲ್ಲದೇ ಇದ್ದರೆ ಆಚೆಗೆ ಹೋಗ್ತವೆ. ಪ್ರಾಣಿಗಳಿಗೆ ಈ ವಿವೇಕ ಇದೆ, ಯಾವುದು ನನಗೆ ಹಿತ ಅದನ್ನು ಸ್ವೀಕಾರ ಮಾಡಬೇಕು, ಯಾವುದಲ್ಲ ಅದನ್ನು ಸ್ವೀಕಾರ ಮಾಡಬಾರದು ಅಂತ. ದನಕ್ಕಿಂತಲೂ ಮಾನವ ಕಡಿಮೆಯಾಗ್ತಾ ಇದ್ದಾನೆ, ಕೀಳಾಗ್ತಾ ಇದ್ದಾನೆ. ಇವನು ಮೂಗಿನಿಂದೂ ನೋಡೋದಿಲ್ಲ, ಇವನಿಗೆ ಮೂಗಿಲ್ಲ,
ಅದಕ್ಕೆ ಬೇರೆ ತಿಳುವಳಿಕೆ ಇಲ್ಲ ಅಂತ ಮೂಗಿನಿಂದ ವಾಸನೆ ನೋಡಬೇಕು. ನಮಗೆ ಆ ಯೋಗ್ಯತೆಯೂ ಇಲ್ಲ, ನಮ್ಮ ಮೂಗಿಗೇನು ಗೊತ್ತಾಗೋದೇ ಇಲ್ಲ, ಮೂಗು ಹೊಲಸಾಗ್ತದೆ ಅಷ್ಟೇ. ನಮಗೆ ಶಾಸ್ತ್ರ ಇದೆ, ನಮಗೆ ಜ್ಞಾನಿಗಳು ಕೊಟ್ಟ ಮಾರ್ಗದರ್ಶನ ಇದೆ, ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ಎಲ್ಲದಕ್ಕೂ ನಿಯಮಗಳನ್ನು ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಆ ತರಹದ ಪ್ರಜ್ಞಾವಂತರು ನಾವು. ಆ ಪ್ರಜ್ಞೆ ಎಂಬ ಮೂಗಿನಿಂದಲೇ ನಾವು ನೋಡಿ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಅಂತ ನಿರ್ಧಾರ ಮಾಡಿಕೊಂಡ್ರೆ ನಿಜವಾಗಿ ಪ್ರಜ್ಞಾವಂತರು, ನಾವು ಮಾನವಂತರು, ಮಾನವ ಅಂತ ಕರೆಸಿಕೊಳ್ಳುವುದಕ್ಕೆ ಅರ್ಹರು. ಇಲ್ಲದೆ ಇದ್ರೆ ಪಶುವಿಗಿಂತಲೂ ಕಡೆಯಾಗ್ತೀವಿ. ಆ ರೀತಿ ಕಂಡ ಕಂಡದ್ದನ್ನು ತಿನ್ನುವಂತೆ ಅಲ್ಲ. ಇದೇ ತರಹದ ಕಲ್ಕತ್ತಾದ ಹತ್ತಿರ ಇರುವ ಒಬ್ಬ ಆಸ್ತಿಕರ ಮನೆಯಲ್ಲಿ, ಹಿಂದೂ ಸಮಾಜದ ಒಬ್ಬ ವ್ಯಕ್ತಿಯ ಮನೆಯಲ್ಲಿ, ಹೀಗೆ ಎಂದಿಗೂ ಅವನು ಒಬ್ಬರನ್ನು ಹೊಡೆಯಬೇಕು ಬಡಿಯಬೇಕು ಅಂತ ಆಲೋಚನೆ ಮಾಡಿದವನಲ್ಲ. ಯಾಕೋ ಅವನ ಮನಸ್ಸಿನಲ್ಲಿ ಅವತ್ತು ಎಲ್ಲರನ್ನೂ ಹೊಡೆಯಬೇಕು, ಹೋಗಿ 4 ಜನರನ್ನು ಕೊಂದಾದರೂ ಸಂಪತ್ತು ತೊಗೊಂಬರಬೇಕು, ದುಡ್ಡು ತೊಗೊಂಬರಬೇಕು, ಹೀಗೆಲ್ಲ ಇಚ್ಛೆ ಬರ್ತಾ ಇದೆ. ಇದೇ ತರಹದ ಘಟನೆ ಹೆಂಡತಿಗೆ ಕರೆದು ಕೇಳಿದಂತೆ, ಯಾಕೆ ಹೀಗಾಗ್ತಾ ಇದೆ, ಏನಾಯ್ತು ನಮ್ಮ ಮನೆಯಲ್ಲಿ ಇವತ್ತು? ಇದೇ ತರಹದ, ಅವರ ಮನೆಯಲ್ಲಿ ಚಾಕು ಇರಲಿಲ್ಲ, ಪಕ್ಕದ ಮಾಂಸದ ಅಂಗಡಿಯಿಂದ ಚಾಕು ತೆಗೆದುಕೊಂಡು ಬಂದು ಅವತ್ತು ಅವಳು ಕೆಲಸ ಮಾಡಿ ಅಡುಗೆ ಮಾಡಿದ್ದಕ್ಕೆ ಇವನಿಗೆ ಆ ಮಾಂಸ ತಿನ್ನೋದು, ಕತ್ತರಿಸೋದು, ಹೊಡೆಯೋದು, ಹಿಂಸೆ ಮಾಡೋದು, ಅದೇ ಆಲೋಚನೆಗಳು ಬರ್ತಾ ಇತ್ತಂತೆ. ಹೇಳುವ ತಾತ್ಪರ್ಯ, ಇದು ಬರೀ ಚಾಕುವಿನ ಕಥೆ ನಾನು ಹೇಳಿದೆ, ಇನ್ನು ಬೇರೆಯವರೇ ಮಾಡಿದ ಪದಾರ್ಥಗಳನ್ನು ಎಂಥೆಂಥವರೋ ದುರ್ಭಾವನೆಯನ್ನು ಇಟ್ಟುಕೊಂಡವರು ಆ ತರಹದ ಮನಸ್ಸಿನಿಂದ ಮಾಡಿದ ಪದಾರ್ಥಗಳನ್ನು ತಿಂದರೆ ನಮ್ಮ ಮನಸ್ಸಿನಲ್ಲಿ ದುರ್ಭಾವನೆಗಳು ಬರುವುದು ಸಹಜ. ಭೀಷ್ಮಾಚಾರ್ಯರ ಕಥೆ ಇದನ್ನೇ ಹೇಳುತ್ತದೆ. ದುರ್ಯೋಧನನ ಅನ್ನವನ್ನು ಉಂಡಂತಹ ಭೀಷ್ಮಾಚಾರ್ಯರಿಗೆ ದ್ರೌಪದಿಯ ವಸ್ತ್ರಾಪಹರಣ ತುಂಬಿದ ಸಭೆಯಲ್ಲಿ ಆಗ್ತಾ ಇದ್ದರೆ ತಡೆಯಬೇಕು ಅಂತ ಅನಿಸಲಿಲ್ಲ. ಅದೇ ಭೀಷ್ಮಾಚಾರ್ಯರು ಮುಂದೆ ಸಂಪೂರ್ಣವಾದ ಅನುಶಾಸನ ಪರ್ವ, ಶಾಂತಿ ಪರ್ವಗಳ ಉಪದೇಶವನ್ನು ಮಾಡುತ್ತಾರೆ ಯುಧಿಷ್ಠಿರನಿಗೆ. ಎಲ್ಲಿ ಹೋಗಿತ್ತು ಈ ಬುದ್ಧಿ ಆವಾಗ ಅಂತ ಕೇಳಿದೆ ದ್ರೌಪದಿ. ನನ್ನ ವಸ್ತ್ರಾಪಹಾರ ಮಾಡುವಾಗ ಸುಮ್ಮನೆ ಕೂತಿದ್ರಿ, ಈಗೇನು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಧರ್ಮದ ಉಪದೇಶವನ್ನು ಮಾಡ್ತಾ ಇದ್ದೀರಲ್ಲ ಅಂತ ಇದೇ ಮಾತು ಹೇಳಿದ್ದೆ ದ್ರೌಪದಿ. ಭೀಷ್ಮಾಚಾರ್ಯರು ಹೇಳ್ತಾರೆ, ದುರ್ಯೋಧನನ ಅನ್ನದ ರಕ್ತ ಆ ಕೆಲಸ ಮಾಡಿತ್ತು, ನನ್ನ ಬುದ್ಧಿ ಮಂಕಾಗಿತ್ತು, ಮತ್ತು ಈಗೆಲ್ಲಿಂದ ಬಂತು? ನಿನ್ನ ಗಂಡ ಅರ್ಜುನ ಮೈಯೆಲ್ಲ ಬಾಣ ಬಿಟ್ಟ, ದುರ್ಯೋಧನನ ಅನ್ನದಿಂದ ತಯಾರಾದ ರಕ್ತ ಎಲ್ಲ ಹೊರಗೆ ಸೋಸಿ ಹೊರಗೆ ಹೋಯಿತು, ಮೈ ಶುದ್ಧ ಆಯಿತು, ನೀರಡಿಕೆ ಆಯಿತು. ಅರ್ಜುನನೇ ಬಾಣ ಬಿಟ್ಟ ಭೂಮಿಗೆ ಒಳಗಿರುವ ಗಂಗೆ ಬಂದು ಭೀಷ್ಮಾಚಾರ್ಯರ ಬಾಯಿಯಲ್ಲಿ ಬೀಳುತ್ತದೆ. ಅರ್ಜುನನ ಪವಿತ್ರವಾದ ಕೈಗಳಿಂದ ಬಂದ ನೀರು ಒಳಗೆ ಬಿತ್ತು, ಹೀಗಾಗಿ ನನ್ನ ಮನಸ್ಸು ಶುದ್ಧ ಆಯಿತು. ದುರ್ಯೋಧನನ ಅನ್ನದಿಂದ ಅಶುದ್ಧವಾದ ರಕ್ತ ಹೊರಗೆ ಹೋಯಿತು, ಪರಮ ಭಗವದ್ಭಕ್ತನಾದ ಅರ್ಜುನನ ಕೈಯಿಂದ ಬಂದ ನೀರು ಒಳಗೆ ಹೋಯಿತು, ಇದರಿಂದ ನನ್ನ ಮನಸ್ಸು ಶುದ್ಧವಾಗಿದೆ, ಈಗೆಲ್ಲ ಶಾಸ್ತ್ರದ ವಿಚಾರಗಳು ನನಗೆ ಬರ್ತಾ ಇವೆ ಎಂದು. ಒಬ್ಬ ದೇವತಾ ಪುರುಷ ವಸು, ಭೀಷ್ಮಾಚಾರ್ಯ ಅಂದರೆ ಏನು ಸಾಮಾನ್ಯ ಅಲ್ಲ. ವಸು, ರುದ್ರ, ಆದಿತ್ಯ ಅಂತ 3 ತರಹದ ದೇವತೆಗಳನ್ನು ನೀವು ಕೇಳ್ತೀರಿ. ಮುಂದೆ ಎಲ್ಲರ ಉತ್ತರ ಮರಣೋತ್ತರ ಗತಿಯೆಲ್ಲ ಅವರ ಕೈಯಲ್ಲೇ, ವಸುರುದ್ರ ಆದಿತ್ಯರ ಕೈಯಲ್ಲೇ ಇರೋದು. ಶ್ರಾದ್ದದೊಳಗೆಲ್ಲ ಕೇಳಿ ಕೇಳಿ ಅಭ್ಯಾಸ ಇರ್ತದೆ, ಲಕ್ಷ ಕೊಟ್ಟು ಕೇಳ್ತಿದ್ರೆ ಎಲ್ಲೋ ನೋಡ್ತಿದ್ರೆ ಗೊತ್ತಿರೋದಿಲ್ಲ. ವಸುರುದ್ರ ಆದಿತ್ಯ ಅಂತರ್ಗತ ಅಂತ ಮೇಲಿಂದ ಮೇಲೆ ಹೇಳ್ತಿರ್ತಾರೆ. ಆ ವಸುಗಳ ಪೈಕಿ ಒಬ್ಬರೇ ಭೀಷ್ಮಾಚಾರ್ಯರು, ಮಹಾನುಭಾವರು. 525 ವರ್ಷ ಸತತವಾಗಿ ಅಧ್ಯಯನ ಮಾಡಿದ್ದಾರವರು, ಅಂತಹ ಮಹಾನುಭಾವರು. ಅನ್ನದ ದೋಷದಿಂದ ಮನಸ್ಸು ಕೆಡಿಸಿಕೊಂಡ್ರು ಅಂದರೆ ಇನ್ನು ಸ್ವಭಾವತಃ ಮಾನವರು, ದೇವತೆಗಳು ಅಲ್ಲವೇ ಅಲ್ಲ, ಅದರಲ್ಲಿಯೂ ಸಾಮಾನ್ಯರು, ಅಜ್ಞಾನಿಗಳು. ನಮ್ಮಂಥವರು ಅಶುದ್ಧವಾದ ಅನ್ನವನ್ನು ತಿಂದರೆ ಮನಸ್ಸು ಎಷ್ಟು ಕೆಡುತ್ತದೆ ಅಂತ ಆಲೋಚನೆ ಮಾಡಿ. ಹಾಗಾದರೆ ಅನ್ನದ ದೋಷ ಇದು ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತದೆ, ಆಗಬಾರದು ಅಂತಿದ್ದರೆ ಅಂತಹ ಅನ್ನವನ್ನು ನೋಡಿದಾಗ ತಿನ್ನಬೇಕು ಅನ್ನುವ ಇಚ್ಛೆ ನಮಗೆ ಒತ್ತಡ ಇದ್ದರೆ ಮಾತ್ರ ನಾವು ಎಲ್ಲ ನಿಯಮಗಳನ್ನು ಮೀರಿ ತಿಂತೇವೆ. ಆ ಇಚ್ಛೆಯೇ ಹೋಗಬೇಕು, ತಿನ್ನಬೇಕು ಅಂತೇ ಅನಿಸ್ಬಾರ್ದು. ಇದೇ ಕಂಸ ಸಂಹಾರ. ದುಷ್ಟವಾದ ಅನ್ನವನ್ನು, ದೇವರಿಗೆ ನೈವೇದ್ಯವಾಗದ ಅನ್ನ, ಶಾಸ್ತ್ರದಲ್ಲಿ ನಿಷೇಧ ಮಾಡಿದಂತಹ ಅನ್ನ,
ಅಂತಹ ಅನ್ನವನ್ನು, ಅಪವಿತ್ರವಾದ ಅನ್ನವನ್ನು ತಿನ್ನಬೇಕೆಂಬ ದುರಾಶೆ ಏನಿದೆ, ಇದೇ ದುಷ್ಟ ಕಾಮ, ಅದೇ ಕಾಲನೇಮಿ, ಅದೇ ಕಂಸ, ಅದರ ಸಂಹಾರ ಆಗಬೇಕು. ಅದು ಭಾಗವತದಿಂದ ಧ್ರುವರಾಜರಂತಹ ಮಹಾನುಭಾವರ ಕಥೆಯನ್ನು ಕೇಳಿದರೆ. ಹಾಗಾದರೆ ಇಂತಹ ಸಣ್ಣ ವಯಸ್ಸಿನಲ್ಲಿ ಅನ್ನವನ್ನು ಬಿಟ್ಟಿದ್ದ ಮೇಲೆ ಅಷ್ಟಂತೂ ನಾವು ಬೇಡ, ಹೊಟ್ಟೆ ತುಂಬ ಅನ್ನ ತಿಂದರೂ ಪರವಾಗಿಲ್ಲ, ತಿನ್ನಬಾರದ ದಿನ ಏಕಾದಶಿ ಬಿಟ್ಟುಬಿಡೋಣ, ತಿನ್ನಬಾರದ ಕೆಲವು ಅನ್ನಗಳನ್ನು ಬಿಟ್ಟುಬಿಡೋಣ, ತಿನ್ನೋ ಅನ್ನವನ್ನು ದೇವರಿಗೆ ಸಮರ್ಪಣೆ ಮಾಡಿ ತಿನ್ನೋಣ, ಇಷ್ಟನ್ನಾದರೂ ನಾವು ಮಾಡದೇ ಇದ್ದರೆ ಆ ಧ್ರುವರಾಜರು ಹುಟ್ಟಿದ ಈ ನೆಲದಲ್ಲಿ ಹುಟ್ಟಿದಂತಹ ನಮಗೆ ಧಿಕ್ಕಾರ ಇರಬೇಕು ಅಂತ ಮನಸ್ಸಿನಲ್ಲಿ ನಮಗೇನು ಒಂದು ತರಹದ ವಿವೇಕದ ಉದಯವಾಗತ್ತೆ, ಇದೇ ಕಂಸ ಸಂಹಾರ. ಈ ಕಂಸ ಸಂಹಾರವನ್ನು ಭಾಗವತವೆಂಬ ಕೃಷ್ಣ ಮಾಡುತ್ತದೆ. ಅಂತಹ ಶ್ರೀಮದ್ ಭಾಗವತ ನಮ್ಮ ಜೀವನದಲ್ಲಿ ಅನೇಕ ತರಹದ ದುಷ್ಟ ಅಸುರರು, ಆಸುರಿ ಶಕ್ತಿಗಳು, ಆಸುರಿ ಶಕ್ತಿಗಳ ಪ್ರಚೋದನೆಯಿಂದ ಬರುವ ದುರ್ಭಾವನೆಗಳು, ಇವುಗಳು ಸಂಹಾರ ಮಾಡಿ ನಮ್ಮೆಲ್ಲರನ್ನು ಉತ್ತಮವಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಿ, ಆಧ್ಯಾತ್ಮಿಕವಾದ ಉನ್ನತಿಯನ್ನು ನೀಡಿ, ಮೋಕ್ಷದ ಸುಖವನ್ನು ಹೊಂದುವುದಕ್ಕೆ ಅರ್ಹರನ್ನಾಗಿ ಪಾತ್ರರನ್ನಾಗಿ ಮಾಡುತ್ತದೆ ಶ್ರೀಮದ್ಭಾಗವತ ಎಂಬುದಾಗಿ ಶ್ರೀಮದ್ಭಾಗವತದ ಶ್ರೀಕೃಷ್ಣನ ಪ್ರತಿಮೆ ಹೇಗೆ ಅನ್ನುವ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಭಾಗವತವನ್ನು 2 ದಿನಗಳ ನಂತರ ಮತ್ತೆ ಶ್ರವಣ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.